హలో మెస్టీస్ వెల్కమ్ బ్యాక్ టు మై చాల్ ఇవత్ నాము ఛానల్ చానల్ ತಮಿಳಿನಲ್ಲಿ ರೀಸೆಂಟಾಗಿ ರಿಲೀಸ್ ಆಗಿರೋಂಥ ಕುಲಸ್ವಾಮಿ ಅನ್ನೋ ಒಂದು ಒಳ್ಳೆ ಥ್ರಿಲ್ಲರ್ ಆ್ಯಂಡ್ ಸಸ್ಪೆನ್ಸ್ ಫಿಲಮ್ನ ನೋಡೋಣ ಫಿಲ್ಮ್ ಅಂತೂ ತುಂಬಾ ಚೆನ್ನಾಗಿದೆ ಸೊ ಫಿಲ್ಮಿ ಸ್ಟೋರಿ ಲೈನ್ಗೆ ಹೋಗೋಕ್ಕೂ ಮುಂಚೆ ಇದುವರೆಗೂ ಯಾರಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋದಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋದರಿಂದ ನಾನು ಮಾಡೋಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬಹಳ ಬೇಗನೆ ಬರುತ್ತೆ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಹೇಗೆ ಬಂದಿದೆ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಸೊ ಇನ್ಯಾಕೆ ತಡ ಮಾಡೋಣ ಬನ್ನಿ ವಿಡಿಯೋ ಎಕ್ಸ್ಪ್ಲನೇಷನ್ ಕಡೆಗೆ ಹೋಗೋಣ ವೆಲ್ಕಮ್ ಟು ಫಿಲ್ಮಿ ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಮಗೆ ಕೆಲವೊಂದು ಜನಗಳು ಬೇಟೆ ನಾಯಿನ ಕರ್ಕೊಂಡು ಬೇಟೆ ಆಡ್ಲಿಕ್ಕೋಸ್ಕರ ವಿತ್ ಟಾರ್ಚ್ ಬೆಲ್ಕಲ್ಲಿ ಬರ್ತಾ ಇರ್ತಾರೆ ಸೊ ತುಂಬಾ ಸ್ಪೀಡ್ ಆಗಿ ಬರ್ತಾ ಇರುವಾಗಲೇನೆ ಅವ್ರಿಗೆ ಅದೇ ಟಾರ್ಚ್ ಬೆಲ್ಕಲ್ಲಿ ಏನೋ ಒಂದು ನೋಡ್ತಾರೆ ಇದನ್ನ ನೋಡಿದಂತ ಅವ್ರೆಲ್ಲರೂ ಕೂಡ ತುಂಬಾನೇ ಗಾಬರಿಯಾಗಿ ಟಾರ್ಚ್ ನ ಕೂಡ ಅಲ್ಲೇ ಬಿಸಾಕಿ ಹೊರಟೋಗ್ಬಿಡ್ತಾರೆ ಸೊ ನಾವು ಅವರು ಈ ಕತ್ಲೆಯಲ್ಲಿ ಏನು ನೋಡಿದ್ರು ಅಂತ ಅನ್ಕೊಳ್ತಿರುವಾಗ್ಲೇನೆ ಅಲ್ಲಿ ಅರ್ಧಂಬರ್ಧ ಸುಟ್ಟಂತ ಒಂದು ಬಾಡಿ ಇರುತ್ತೆ ಇದರಿಂದ ಅವರೆಲ್ರೂ ತುಂಬಾನೇ ಹೆದರುಕೊಂಡು ಹೊರಟೋಗಿರ್ತಾರೆ ಹಾಗೆಯೇ ಇನ್ವೆಸ್ಟಿಗೇಷನ್ಗೆ ಅಂತ ಬೆಳಗ್ಗೆ ಬಂದಂತ ಪೊಲೀಸರಿಗೆ ಸೊ ಅಲ್ಲಿ ಯಾವುದೇ ರೀತಿಯ ಕ್ಲೂಗಳು ಕೂಡ ಸಿಕ್ಕಿರೋದಿಲ್ಲ ಸೊ ಎಲ್ಲ ಕಡೆ ಹುಡುಕ್ತಾ ಇರಬೇಕಾದ್ರೆ ಆ ಹುಡುಗಿಯ ಒಂದು ಐ ಡಿ ಕಾರ್ಡ್ ಸಿಗುತ್ತೆ ಸೊ ಇದರಿಂದ ಗೊತ್ತಾಗುತ್ತೆ ಅವಳ ಹೆಸರು ಬಂದ್ಬಿಟ್ಟು ರಮ್ಯಾ ಅಂತ ಸೊ ಈ ರೀತಿ ಅನ್ಕೊಳ್ತಾ ಇರುವಾಗ್ಲೇ ಅಲ್ಲಿಂದ ತಂತ ಒಂದು ವ್ಯಕ್ತಿ ಹೇಳ್ತಾನೆ ಸರ್ ನಾನು ನೋಡಿದ್ದೀನಿ ಸರ್ ಅವ್ರನ್ನ ಅಂತ ಆ ವ್ಯಕ್ತಿನ ಇನ್ಸ್ಪೆಕ್ಟರ್ ಕೇಳ್ತಾರೆ ನೋಡಿದ್ರೆ ಅಂತ ಕೇಳೋವಾಗ ಆ ವ್ಯಕ್ತಿ ಕೂಡ ಸರ್ ಕಂಡಿ ಅಂತ ಹೇಳ್ತಾರೆ ಅಲ್ಲೇ ನಿಂತಿದ್ದ ಕಾನ್ಸ್ಟೇಬಲ್ ನ ಕರೆದಂತ ಪೊಲೀಸರ್ ಹೇಳ್ತಾರೆ ಆ ಹುಡುಗಿದ ಸೋಷಿಯಲ್ ಮೀಡಿಯಾ ಆಕ್ಟಿವಿಟೀಸ್ ನ ಸೈಬರ್ ಕ್ರೈಮ್ ಗೆ ಕೊಟ್ಟು ಚೆಕ್ ಮಾಡ್ಲಿಕ್ಕೆ ಹೇಳು ಅಂತ ಹೇಳ್ತಾರೆ ಇದ್ರಿಂದ ಏನಾದ್ರೂ ಕ್ಲೂಸ್ ಸಿಗ್ಬಹುದು ಅಂತ ಅನ್ನೋವಾಗ್ಲೇನೆ ಸರಿ ಅಂತ ಹೇಳಿದಂತ ಕಾನ್ಸ್ಟೇಬಲ್ ಸೋಶಿಯಲ್ ಮೀಡಿಯಾದಲ್ಲಿ ಚೆಕ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಆ ಹುಡುಗಿ ಒಂದ್ ಹುಡುಗನ್ ಜೊತೆಗೆ ಪ್ರೈವೇಟ್ ಅಲ್ಲಿ ಚಾಟ್ ಮಾಡ್ತಿದ್ಲು ಅಂತ ಅಂದ್ಬಿಟ್ಟು ಹಾಗೇನೆ ಆ ಹುಡುಗನ ಪ್ರೊಫೈಲ್ ಫೋಟೋ ತೆಗೆಸಿ ನೋಡಿದಾಗ ಸೊ ಐಡೆಂಟಿಫೈ ಮಾಡಲಿಕ್ಕೆ ಅಂತ ಬಂದಂಥ ವ್ಯಕ್ತಿ ಹೇಳ್ತಾನೆ ಸರ್ ಇದೇ ವ್ಯಕ್ತಿ ಸರ್ ಅವಳನ್ನು ಪಾಪ ಕಾಡಿನ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದಿದ್ದು ಅಂತ ಇದರಿಂದ ಗೊತ್ತಾಗುತ್ತೆ ಸೊ ಅವನೇ ಏನಾದರೂ ಮಾಡಿರ್ಬೋದು ಅಂತ ಅಂದ್ಕೊಳ್ತಾ ಇರುವಾಗಲೇ ಇನ್ಸ್ಪೆಕ್ಟರಿಗೆ ಫೋನ್ ಕಾಲು ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ನಿಂದ ಬರುತ್ತೆ ಹಾಗೆಯೇ ಆ ಹುಡುಗಿ ಕೈನಲ್ಲಿ ಅಂದರೆ ಆ ಹುಡುಗಿ ಉಗ್ರನಲ್ಲಿದ್ದಂಥ ಬ್ಲಡ್ ಸ್ಯಾಂಪಲ್ಸ್ ಆ ವ್ಯಕ್ತಿಗೆ ಹೊಂದ್ಕೊಳ್ತಾ ಇದೆ ಅಂತ ಗೊತ್ತಾಗುತ್ತೆ ಸೊ ಆ ಹುಡುಗನೇ ಈ ಒಂದು ಅತ್ಯಾಚಾರನ ಮಾಡಿ ಅವಳನ್ನು ಬೆಂಕಿ ಹಾಕಿ ಸುಟ್ಟಿದ್ದಾನೆ ಅನ್ನೋ ವಿಷಯ ಗೊತ್ತಾಗತ್ತೆ ಸೊ ಸೈಬರ್ ಕ್ರೈಮ್ ಅವರು ಹೇಳಿರ್ತಾರೆ ಸೊ ಪಕ್ಕಾ ಎವಿಡೆನ್ಸ್ ಇರೋದ್ರಿಂದ ಅವನನ್ನು ಕೋರ್ಟಿಗೆ ಸಬ್ಮಿಟ್ ಮಾಡ್ಬೋದು ಅಂತಂದ್ಬಿಟ್ಟು ಸೊ ಕೋರ್ಟಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಒಂದು ಅನಾಮಿಕ ವ್ಯಕ್ತಿ ಅಲ್ಲಿಗೆ ಬರ್ತಾನೆ ಬಂದಂಥವನು ಸೀದಾ ಈಗೇನು ಹುಡುಗಿನ ಅತ್ಯಾಚಾರ ಮಾಡಿದ್ನೋ ಅವನ ಒಂದು ಪ್ರೈವೇಟ್ ಪ್ಲೇಸಿಗೆ ಒಂದು ಸ್ಪ್ರೇ ಮಾಡಿಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ ಅವನು ಹೋಗ್ತಿದ್ದಂಗೆನೆ ಒಂದು ಅಲ್ಲಿಗೆ ತುಂಬಾನೇ ರಾಂಗ್ ಆಗಿ ಬರುತ್ತೆ ಆ ನಾಯಿ ಅತ್ಯಾಚಾರ ಮಾಡಿದಂತ ವ್ಯಕ್ತಿಯ ಪ್ರೈವೇಟ್ ಪ್ಲೇಸ್ ಕಡ್ದು ಅವನನ್ನು ಸಾಯಿಸ್ಬಿಡತ್ತೆ ನೆಕ್ಸ್ಟ್ ಸೀನ್ನಲ್ಲಿ ನಮಗೆ ಸುರಸಂಗ ಅನ್ನೋ ವ್ಯಕ್ತಿನ ತೋರಿಸ್ತಾರೆ ಅವರು ಚೆನ್ನಾಗಿ ಕುಡಿದು ಚಿತ್ತಾಗಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಈ ರೀತಿ ಡ್ಯಾನ್ಸ್ ಮಾಡ್ತಾ ಇರುವಾಗ್ಲೇ ಅಲ್ಲಿಗೆ ಬಂದಂಥ ಅವರು ಅವರನ್ನು ಅರೆಸ್ಟ್ ಮಾಡ್ತಾರೆ ಈ ರೀತಿ ಅರೆಸ್ಟ್ ಮಾಡಲಿಕ್ಕೂ ಒಂದು ಕಾರಣ ಇದೆ ಸಿ ಸಿ ಕ್ಯಾಮ್ರಾನ ಚೆಕ್ ಮಾಡಿದಾಗ ಗೊತ್ತಾಗತ್ತೆ ಅಲ್ಲಿಗೆ ಸ್ಪ್ರೇ ಮಾಡೋಕ್ಕೆ ಅಂತ ಬಂದಂಥ ವ್ಯಕ್ತಿ ಕೈಯಲ್ಲಿ ಒಂದು ಬ್ರೇಸ್ಲೆಟ್ ಇತ್ತು ಅಂತಂದ್ಬಿಟ್ಟು ಹಾಗೆಯೇ ಹೊರ್ಗಡೆ ಎಲ್ಲ ಸಿ ಸಿ ಕ್ಯಾಮ್ರಾ ಚೆಕ್ ಮಾಡುವಾಗ ಗೊತ್ತಾಗುತ್ತೆ ಅಲ್ಲಿಂತಂದ ಅಲ್ಲಿ ನಿಂತಿದ್ದಂಥ ಸುರಸಂಗನ ಕೈಯಲ್ಲೂ ಕೂಡ ಸೇಮ್ ಬ್ರೇಸ್ಲೆಟ್ ಇದೆ ಅಂತಂದ್ಬಿಟ್ಟು ಸೊ ಇದನ್ನ ತಾಳೆ ಹಾಕ್ತಂಥ ಪೊಲೀಸ್ ಅವರು ಈ ರೀತಿ ಸ್ಪ್ರೇ ಮಾಡಿ ಕೊಲೆ ಮಾಡಿರೋದು ಸುರಸಂಗನೆ ಅಂತ ಗೊತ್ತಾಗತ್ತೆ ಈ ರೀತಿ ಗೊತ್ತಾಗಿದ್ರಿಂದ ಅವನನ್ನ ಕೋರ್ಟಿಗೆ ಕೂಡ ಪ್ರೊಡ್ಯೂಸ್ ಮಾಡ್ತಾರೆ ಕೋರ್ಟಲ್ಲಿ ವಾದ ವಿವಾದಗಳು ನಡೀತಾ ಇರಬೇಕಾದ್ರೆ ಗೊತ್ತಾಗುತ್ತೆ ಕೇವಲ ಒಂದು ಬ್ರೇಸ್ಲೈಟ್ನ ಇಟ್ಕೊಂಡು ಅವನನ್ನು ಅರೆಸ್ಟ್ ಮಾಡಿರೋದು ಅಂತ ಹಾಗೆಯೇ ಸುರಸಂಗನ್ ಸೇಮ್ ಟೈಮಲ್ಲೇನೆ ಟ್ರಾಫಿಕ್ ರೂಲ್ಸ್ನ ಬ್ರೇಕ್ ಮಾಡಿದ್ರಿಂದ ಅವನಿಗೆ ಫೈನ್ ಬಿದ್ದಿರತ್ತೆ ಸೊ ಇದನ್ನು ಕೂಡ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ ಇದನ್ನ ನೋಡಿದಂಥ ಜಡ್ಜ್ ಪೊಲೀಸವ್ರನ್ನ ವಿಚಾರಿಸುವಾಗ ಅವ್ರು ಹೇಳ್ತಾರೆ ಸರ್ ಈಗ ತಾನೇ ಫಾರೆನ್ಸಿಕ್ಕಿಂದ ನಮಗೆ ಕಾಲ್ ಬಂದಿತ್ತು ಆ ಬಾಟಲ್ ಮೇಲಿದ್ದಂಥ ಫಿಂಗರ್ ಪ್ರಿಂಟ್ಸಿಗೂ ಹಾಗೆ ಸುರ ಸುರಸಂಗನ್ನ ಫಿಂಗರ್ ಪ್ರಿಂಟ್ಸಿಗೂ ಡಿಫ್ರೆನ್ಸ್ ಇದೆ ಅಂತ ಅಂದ್ಬಿಟ್ಟು ಅಂತ ಹೇಳ್ತಾರೆ ಇದನ್ನು ಕೇಳಿಸ್ಕೊಂಡಂತ ಜಡ್ಜಿಗೆ ತುಂಬನೇ ಕೋಪ ಬರುತ್ತೆ ಸೊ ಜಡ್ಜ್ ಹತ್ರ ಸಾರಿ ಕೇಳಿ ಅಲ್ಲಿಂದ ಪೊಲೀಸರು ಹೋಗ್ತಾರೆ ಸೀನ್ ಕಟ್ ಮಾಡಿದ್ರೆ ನಮಗೆ ಸುರಸಂಗನ್ ಇವಾಗ ಒಂದು ಮೆಡಿಕಲ್ ಕಾಲೇಜಿಗೆ ಬಂದಿರ್ತಾರೆ ಈ ಮೆಡಿಕಲ್ ಕಾಲೇಜಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಅಂತಲೇ ಬಾಡಿ ಇಟ್ಟಿರ್ತಾರೆ ಅಲ್ಲಿಗೆ ಬಂದಂತ ಸುರಸಂಗನ್ ಒಂದು ಹುಡುಗಿ ಬಾಡಿ ಹತ್ರ ನಿಂತ್ಕೊಂಡು ತುಂಬಾ ಬೇಜಾರಿಂದ ಅವಳ ಮುಖನ ಸವರ್ತಾರೆ ಹಾಗೆ ನೆಕ್ಸ್ಟ್ ಸೀನಲ್ಲಿ ಸುರಸಂಗನ್ ಒಂದು ಕೇಸ್ ವಿಷಯವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿರೋದು ತೋರಿಸ್ತಾರೆ ಅಲ್ಲಿರುವಂಥ ಇನ್ಸ್ಪೆಕ್ಟರ್ ಧರ್ಮರಾಜ್ ಅವರು ಹೇಳೋದೇನು ಅಂತಂದ್ರೆ ಈ ತರ ಕ್ರೈಮ್ಗಳು ಹೊರ್ಗಡೆ ಇರೋ ವ್ಯಕ್ತಿಯಿಂದ ಆಗಲ್ಲ ಮನೆ ಹತ್ರನೇ ಇರೋಂಥ ಆಗಿರ್ಬೋದು ಅಥವಾ ಫ್ರೆಂಡ್ಸ್ಗಳಾಗಿರ್ಬೋದು ಅವರಿಂದನೇ ನಡೆದಿರುತ್ತೆ ಹಾಗೆನೆ ನಿನ್ನ ತೆಂಗಿ ವಿಷಯದಲ್ಲಿ ನಮಗೆ ಸಿಕ್ಕಿರೋಂಥ ಎವಿಡೆನ್ಸ್ ಅಂತಂದ್ರೆ ಅದು ಕೇವಲ ಎರಡೆರಡನೇ ಬ್ಲೆಡ್ ಅದು ಓ ನೆಗೆಟಿವು ರೇರ್ ಬ್ಲಡ್ ಗ್ರೂಪ್ ಆಗಿರುವಂಥದ್ದು ಅದು ಬಿಟ್ಟರೆ ಇನ್ಯಾವುದೂ ಸಿಕ್ಕಿಲ್ಲ ನಿನಗೆ ಮೇಲಾದರೂ ಡೌಟ್ ಇದೆಯಾ ಹೇಳು ಅಂತ ಅನ್ನೋವಾಗ ಸೂರ್ಯಸಂಗ್ ಹೇಳ್ತಾರೆ ಎಲ್ಲರೂ ಕೂಡ ನಾವು ನಮ್ಮವರು ಅಂತಲೇ ನಂಬ್ತಾ ಇದ್ವಿ ಯಾರ ಮೇಲೆ ಡೌಟ್ ಪಡೋದು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ಸೀನ್ ಕಟ್ ಮಾಡಿದ್ರೆ ನಮಗೆ ಈ ಫಿಲಮ್ ನ ಮೇನ್ ಕ್ಯಾರೆಕ್ಟರ್ ಆದ ವಿಲನ್ ಆಗಿರೋ ರಂಗನ ತೋರಿಸ್ತಾರೆ ರಂಗ ಒಬ್ಬ ನೀಚ ವ್ಯಕ್ತಿ ಆಗಿರ್ತಾನೆ ಇವನು ಅವನ ಕೈ ಕೆಳಗಡೆ ಕೆಲಸ ಮಾಡ್ತಿದ್ದಂಥ ತಿರು ಅನ್ನೋನಿಗೆ ಫೋನ್ ಮಾಡಿ ಹೇಳ್ತಾನೆ ನಿತ್ಯ ಅನ್ನೋಳು ನಿಮಗೆ ಪರಿಚಯ ಆದ ಹುಡುಗಿ ಅಲ್ವಾ ಸೋಳದ ಇವತ್ತು ಮದುವೆ ಇದೆ ಸ್ವಲ್ಪ ಅವಳನ್ನ ಮಾತಾಡ್ಸ್ಕೊಂಡ್ ಬಾ ಹಾಗೆ ಕಂಗ್ರಾಟ್ಸ್ ಬಾ ಅಂತ ಹೇಳ್ತಾನೆ ಸೊ ಅಲ್ಲಿಗೆ ಬಂದಂಥ ಈ ತಿರು ನಿತ್ಯ ಜೊತೆಗೆ ಬೆಡ್ ಶೇರ್ ಮಾಡ್ತಾನೆ ಸೊ ಅವಳು ಮದುವೆ ಇದ್ರು ಕೂಡ ಇದನ್ನ ಅವರೆಲ್ಲ ಸೇರಿ ವಿಡಿಯೋ ಕೂಡ ಮಾಡಿಟ್ಕೊಳ್ತಾರೆ ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ರಂಗ ಅದೇ ಊರಿನ ಡಿ ಚಿನ್ನ ಮೀಟ್ ಮಾಡ್ತಾರೆ ಹಾಗೆ ಆ ಡಿ ಸಿ ಹೇಳ್ತಾರೆ ಈಗಲೂ ಕೂಡ ಇಲ್ಲಿಗಲ್ ಫೈಲ್ನ ಇಟ್ಕೊಂಡು ಓಡಾಡ್ತಾ ಇದೆಯಾ ನಾನಂತೂ ಸೈನ್ ಮಾಡಲ್ಲ ಅಂತ ಖಡಕ್ಕಾಗಿ ಹೇಳ್ತಾರೆ ಇದನ್ನು ಕೇಳಿಸ್ಕೊಂಡಂತ ರಂಗ ಹೇಳ್ತಾನೆ ಮದುವೆ ಬ್ಯುಸಿನಲ್ಲಿ ನಾನು ನಿಮ್ಗೊಂದು ವಾಟ್ಸಪ್ಪಲ್ಲಿ ವೀಡಿಯೋ ಕಳಿಸಿದ್ದೀನಿ ನೋಡಿಲ್ಲ ಅನ್ಸುತ್ತೆ ನಾನೇನು ತೋರಿಸ್ತೀನಿ ನೋಡಿ ಅಂತ ಅಂದ್ಬಿಟ್ಟು ಅವ್ರ ಮಗಳ ಜೊತೆ ಬೆಡ್ ಶೇರ್ ಮಾಡಿದಂಥ ವೀಡಿಯೋನ ಅವ್ರ ತಂದೆಗೆ ತೋರಿಸ್ತಾರೆ ಇದನ್ನ ನೋಡಿದಂಥ ಈ ಡಿ ಸಿಗೆ ತುಂಬಾ ಬೇಜಾರಾಗುತ್ತೆ ಹಾಗೆಯೇ ಇಲ್ಲಿಗಲ್ ರಂಗ ತಂದಂಥ ಫೈಲ್ಗೆ ತುಂಬ ಬೇಜಾರ್ ಮಾಡ್ಕೊಂಡೆ ಸೈನ್ ಮಾಡಿ ಅಲ್ಲಿಂದ ಕೊಟ್ಟು ಕಳಿಸ್ತಾರೆ ಹಾಗೆಯೇ ವಿಡಿಯೋನ ಡಿಲೀಟ್ ಮಾಡು ಅಂತ ಹೇಳಿದಾಗ ನಾವು ಬಿಸ್ನೆಸ್ ಅಲ್ಲಿ ಪಕ್ಕ ಇದೀವಿ ಡಿಲೀಟ್ ಮಾಡ್ತೀವಿ ಬಿಡಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊಟ್ಟು ನೆಕ್ಸ್ಟ್ ಸೀನ್ ನಮಗೆ ಮಾಡಿ ಮೇಲ್ಗಡೆ ನಲ್ಲಿ ರಿಪೇರಿ ಮಾಡ್ತಾ ಇರೋ ಒಂದು ಫ್ಲಂಬರ್ನ ತೋರಿಸ್ತಾರೆ ಸೊ ಅದೇ ಮನೆ ಹುಡ್ಗಿ ಟೆರಸ್ ಮೇಲೆ ಓದ್ಲಿಕ್ಕೆ ಅಂತ ಬರ್ತಾಳೆ ಅವಳನ್ನ ನೋಡಿದಂಥ ಈ ಫ್ಲಂಬರು ಅವಳ ಜೊತೆಗೆ ಮಿಸ್ ಬಿಹೇವ್ ಮಾಡೋದಕ್ಕೆ ಶುರು ಮಾಡ್ತಾನೆ ಸೊ ಆ ಹುಡ್ಗಿ ಯಾರಿಗನ್ನಾರು ಹೇಳೋಣ ಅಂತ ಕಿರ್ಚ್ಕೊಳ್ಬೇಕು ಅಂತ ಅನ್ಕೊಳ್ತಿರುವಾಗ್ಲೇ ಟೆರಸ್ ಮೇಲೆ ಅವ್ರ ಅಮ್ಮ ಕೂಡ ಬರ್ತಾರೆ ಅವ್ರ ಅಮ್ಮ ಬಂದಿದ್ದನ್ನ ನೋಡಿದಂಥ ಫ್ಲಂಬರ್ ಬ್ಯಾಕ್ ಸೈಡಿಗೆ ಬಂದು ಪಾಪ ಈ ಹುಡುಗಿದ್ದು ಮೂಗು ಬಾಯಿನ ಗಟ್ಟಿಗೆ ಹದಿಮಿಟ್ಕೊಳ್ತಾನೆ ಸೊ ಆ ಹುಡ್ಗಿಗೆ ಉಸಿರಾಡೋಕಾಗ್ದನೇ ಅಲ್ಲೇ ಸತ್ತೋಗ್ಬಿಡ್ತಾಳೆ ಸೊ ಅವ್ರಮ್ಮ ಅವಳಲ್ಲೇ ಬುಕ್ಸ್ ಇಟ್ಟೋಗಿರೋದನ್ನ ನೋಡಿದಂಥವ್ರು ಮನೆಯೆಲ್ಲ ಹುಡುಕ್ತಾರೆ ಬಟ್ ಅಲ್ಲೆಲ್ಲೂ ಕೂಡ ಮಗಳು ಸಿಗೋದೇ ಇಲ್ಲ ಕೊನೆಗೆ ಅವ್ರ ಹಸ್ಬೆಂಡಿಗೆ ಹೋಗ್ಬಿಟ್ಟು ಮಗಳು ಅಲ್ಲೆಲ್ಲೂ ಕಾಣಿಸ್ತಾ ಇಲ್ಲ ಹುಡುಕಿ ಅಂತ

ಟೆರಸ್ ಮೇಲ್ ಬಂದಂತ ಅವ್ರ ಹಸ್ಬೆಂಡಿಗೆ ಶಾಕಿಂಗ್ ವಿಷಯನೇ ಕಾದಿರುತ್ತೆ ಏಕೆ ಅಂತಂದ್ರೆ ಅವ್ರ ತಂದೆ ಬರೋಸೊಳಗಾಗ್ಲಿ ಆ ಮಗಳು ಸತ್ತೋಗಿರ್ತಾಳೆ ಹಾಗೆ ಆ ಫ್ಲಂಬರ್ ಅಲ್ಲಿಂದ ಕಾಂಪೌಂಡ್ ಹಾರಿ ಓಡೋಟೋಗಿರ್ತಾನೆ ನೆಕ್ಸ್ಟ್ ಡೇ ಇದು ಪೊಲೀಸ್ ಕಂಪ್ಲೇಂಟ್ ಆಗುತ್ತೆ ಇನ್ವೆಸ್ಟಿಗೇಷನ್ಗೆ ಅಂತ ಬಂದಂತ ಪೊಲೀಸರು ಫ್ಲಂಬರ್ನ ನ ಫೋನ್ ನಂಬರ್ನ ಟ್ರ್ಯಾಕ್ ಮಾಡೋವಾಗ ಆ ಫ್ಲಂಬರ್ ಫೋನ್ ನಂಬರ್ ಕೊಲೆ ಮಾಡಿದಂಥ ಜಾಗದಲ್ಲೇ ಇರುತ್ತೆ ಸೊ ಇದರಿಂದ ಪೊಲೀಸರಿಗೆ ಕೂಡ ಭಯ ಆಗುತ್ತೆ ಹಾಗೆ ಅದೇ ಭಯದಿಂದ ಸತ್ತೋದಂತ ಆ ಹುಡುಗಿಯ ತಾಯಿಗೆ ಫೋನ್ ಮಾಡಿ ಹೇಳ್ತಾರೆ ಕೊಲೆಗಾರ ಫ್ಲಂಬರ್ ನಿಮ್ ಇದ್ದಾನೆ ಸ್ವಲ್ಪ ಜೋಪಾನ ಅಂತ ಅಂದ್ಬಿಟ್ಟು ಇದರಿಂದ ಆ ತಾಯಿಗೆ ಕೂಡ ತುಂಬಾನೇ ಗಾಬರಿ ಆಗುತ್ತೆ ಸೊ ಪೊಲೀಸ್ ಅವರೆಲ್ಲ ಡಾಕ್ ಸ್ವಾಟ್ಸ್ನ ನ ಕರ್ಕೋ ಬಂದು ಮನೆ ಪೂರ್ತಿ ತಿರ್ಗಾಡುವಾಗ ಗೊತ್ತಾಗುತ್ತೆ ಆ ಫ್ಲಂಬರ್ ಟೆರಸ್ ಮೇಲೆ ಇರುವಂತ ಸಿಂಟೆಕ್ಸ್ ಒಳಗಡೆ ಇದ್ದಾನೆ ಸೊ ನಮಗೆ ಫೋನ್ ನಂಬರ್ ಅಲ್ಲೇ ಟ್ರ್ಯಾಕ್ ಆಗ್ತಿದೆ ಅಂತ ಅಂದ್ಬಿಟ್ಟು ನಾಯಿ ಕೂಡ ಸಿಂಟೆಕ್ಸ್ ಹತ್ರನೇ ಬಂದು ಕೆರೆಯೋದಕ್ಕೆ ಶುರು ಮಾಡುತ್ತೆ ಹಾಗೆಯೇ ಒಬ್ಬ ಪೊಲೀಸ್ನ ಕೆಳಗಿಳಿಸಿ ನೋಡಿದಾಗ ಗೊತ್ತಾಗುತ್ತೆ ಆಲ್ರೆಡಿ ಫ್ಲಂಬರ್ನ ಸಾಯಿಸಿಬಿಟ್ಟು ಆ ಟ್ಯಾಂಕ್ ಒಳಗಡೆ ಇಟ್ಬಿಟ್ಟು ಹೋಗಿದ್ದಾರೆ ಅಂತ ಅಂದ್ಬಿಟ್ಟು ಮೊಬೈಲ್ ಅವನತ್ರನೇ ಇದ್ದಿದ್ರಿಂದ ಮೊಬೈಲ್ ಟ್ರ್ಯಾಕ್ ಮಾಡೋದಕ್ಕೆ ಸುಲಭ ಆಗಿರುತ್ತೆ ಹಾಗೆಯೇ ಮೊಬೈಲ್ ನ ಕೊಲೆಗಾರ ಒಂದು ಕವರ್ ನಲ್ಲಿ ಇಟ್ಬಿಟ್ಟು ಆ ಫ್ಲಂಬರ್ ನ ಜೋಬಲ್ ಹಾಕಿರ್ತಾನೆ ಮೇ ಬಿ ಕೊಲೆಗಾರಲ್ಲಿ ಫ್ಲಂಬರ್ ಆದಷ್ಟು ಬೇಗ ಸಿಗ್ಲಿ ಅಂತಾನು ಇರ್ಬೋದು ಅನ್ಸುತ್ತೆ ಹಾಗೆ ನೆಕ್ಸ್ಟ್ ಸೀನ್ ಅಲ್ಲಿ ಈ ಚಿತ್ರದ ಮತ್ತೊಂದು ಕ್ಯಾರೆಕ್ಟರ್ ಆದ ಕಾವೇರಿ ಅನ್ನೋರ್ನ ತೋರಿಸ್ತಾರೆ ಕಾವೇರಿ ರೋಡ್ ಅಲ್ಲಿ ಬರ್ಬೇಕಾದ್ರೆ ಇಬ್ರು ಅವಳನ್ನ ರೇಗಿಸ್ತಾ ಇರ್ತಾರೆ ಅದೇ ಟೈಮ್ ಗೆ ಸುರಸಂಗ ಆಟೋದಲ್ಲಿ ಆಗ್ಲೇ ಅಲ್ಲಿಗೆ ಬರ್ತಾನೆ ಅನು ನೋಡ್ದಂತ ಕಾವೇರಿ ಅವನನ್ನ ತುಂಬಾ ಪ್ರೀತಿಯಿಂದ ಮಾತಾಡಿಸಿ ಅಣ್ಣ ನನಗೊಂಚೂರು ಕಾಲರ್ ಜೋರ್ಗೂ ಬಿಡ್ತೀರಾ ನನ್ನನ್ನು ಅವರು ತುಂಬಾ ರೇಗಿಸ್ತಾ ಇದ್ದಾರೆ ಅಂತ ಹೇಳುವಾಗ ಅಣ್ಣ ಅನ್ನೋ ಪದ ಕೇಳಿದಂತ ಸುರಸಂಗ ಸರಿ ನಮ್ಮ ಬನ್ನಿ ಬಿಡ್ತೀನಿ ಅಂತ ಅಂದ್ಬಿಟ್ಟು ಸುರಸಂಗನ ತಂಗಿ ಬಾಡಿ ಇರೋಂಥ ಕಾಲೇಜಲ್ಲೇ ಈ ಕಾವೇರಿ ಓದ್ತಾ ಇರ್ತಾರೆ ಸೊ ಕಾವೇರಿನ ಕರ್ಕೊಬಂದು ಬಿಟ್ಟ ಮೇಲೆ ಕಾವೇರಿ ಹೋಗ್ಬೇಕಾದ್ರೆ ಅವ್ರಿಗೆ ಸಾವಿತ್ರಿ ಅನ್ನೋ ಟೀಚರ್ ಸಿಗ್ತಾರೆ ಸಾವಿತ್ರಿ ಟೀಚರ್ನ ನೋಡಿದಂಥ ಕಾವೇರಿ ಮ್ಯಾಮ್ ನನಗೆ ಫೀಸ್ ಕಟ್ಟಲಿಕ್ಕೆ ಇನ್ನು ಟೆನ್ ಡೇಸ್ ಬೇಕು ಅಂತ ಹೇಳುವಾಗ ಟೆನ್ ಡೇಸ್ ಏನು ಫಿಫ್ಟೀನ್ ಡೇಸ್ ಟೈಮ್ ತಗೋಂಥ ಪ್ರೀತಿಯಿಂದ ಮಾತನಾಡಿಸಿ ಅವಳನ್ನ ಅಲ್ಲಿಂದ ಕಳಿಸ್ತಾರೆ ಸೊ ಸುರಸಂಗನ್ಗೆ ಅವ್ನ ತಂಗಿನೇ ನೋಡಿದಷ್ಟು ಖುಷಿ ಆಗುತ್ತೆ ಕಾವೇರಿನ ನೋಡುವಾಗ ಸೀನ್ ಕಟ್ ಮಾಡಿದರೆ ನಮಗೆ ಅನಾಟಮಿ ಲ್ಯಾಬ್ನ ತೋರಿಸ್ತಾರೆ ಅಲ್ಲಿ ಅವ್ರ ತೆಂಗಿನ ಇಟ್ಟಿರೋದ್ರಿಂದ ಕರೆಕ್ಟಾಗಿ ಒಂದು ಗಂಟೆಗೆ ಪ್ರತಿ ದಿವಸ ಅವ್ರ ತೆಂಗಿನ ನೋಡೋವಂಥ ಅಭ್ಯಾಸ ಸುರಸಂಗಿಗೆ ಇರುತ್ತೆ ಅವತ್ತಿನ ದಿವಸ ಲ್ಯಾಬಲ್ಲಿ ಕೆಲವೊಂದು ಸ್ಟೂಡೆಂಟ್ಸ್ಗಳು ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಅಲ್ಲಿರೋ ಅಂಥ ಈ ಚಿತ್ರದ ಹೀರೋಯಿನ್ ಆಗಿರೋ ಅಂಥ ಗಾಯತ್ರಿ ಸುರಸಂಗ್ ಅಲ್ಲಿಗೆ ಬಂದಿದ್ದು ನೋಡಿ ನಿಮಗೆಲ್ಲ ಅಲೋ ಇಲ್ಲ ಅಂತ ಗೊತ್ತಿಲ್ವಾ ಇಲ್ಲಿ ಬರೀ ಸ್ಟೂಡೆಂಟ್ಸಿಗೆ ಮಾತ್ರ ಅಲೋ ಇರೋದು ಅಂತ ಹೇಳಬೇಕಾದ್ರೇ ಅಲ್ಲಿಗೆ ಬಂದಂಥ ಲೆಕ್ಚರರ್ ಹೇಳ್ತಾರೆ ಅವರಿಲ್ಲಿಗೆ ಯಾವಾಗ ಬೇಕಾದರೂ ಬರ್ಬೋದು ಯಾವಾಗ ಬೇಕಾದರೂ ಹೋಗ್ಬೋದು ಯಾಕೆ ಅಂತಂದ್ರೆ ಅವ್ರ ಅಂತ ಕೊಡುಗೆ ಕೊಟ್ಟಿದ್ದಾರೆ ಈ ಕಾಲೇಜ್ಗೆ ಅಂತ ಹೇಳೋವಾಗ ಹೀರೋಯಿನ್ ಕೇಳ್ತಾರೆ ಅಂಥದ್ದೇನು ಈ ಆಟೋ ಡ್ರೈವರ್ ಕೊಟ್ಟಿರೋದು ಅನ್ನೋವಾಗ ಲೆಕ್ಚರರ್ ಹೇಳ್ತಾರೆ ಅನಾಟಮಿ ಡಿಸ್ಕಸ್ನಲ್ಲಿ ಒಂದು ಹುಡುಗಿ ಮೇಲೆ ಎಷ್ಟು ದಾರುಣವಾಗಿ ಅತ್ಯಾಚಾರ ಆಗಿದೆ ಅನ್ನೋದನ್ನ ನೀನು ಕೂಡ ಕೇಳಿಸ್ಕೊಂಡು ತುಂಬ ಬೇಜಾರಾದೆ ಅಲ್ವಾ ಅದು ಬೇರೆ ಯಾರೂ ಅಲ್ಲ ಇವ್ರ ತಂಗಿನೇ ಅಂತ ಹೇಳ್ತಾರೆ ಇದನ್ನು ಕೇಳಿಸ್ಕೊಂಡಂಥ ಹೀರೋಯಿನಿಗೆ ತುಂಬಾ ಬೇಜಾರಾಗುತ್ತೆ ಸೀನ್ ಕಟ್ ಮಾಡಿದ್ರೆ ಹೀರೋಯಿನ್ ಆಗಿ ಅವರ ಕೆಲವೊಂದು ಫ್ರೆಂಡ್ಸ್ಗಳು ಕಾಫಿ ಶಾಪ್ನಲ್ಲಿ ಕೂತ್ಕೊಂಡು ಮಾತಾಡ್ತಿರ್ತಾರೆ ಸದ್ಯಕ್ಕೆ ಇವಾಗ ಎಕ್ಸಾಮ್ ಫೀಸ್ ಕಟ್ಟಬೇಕು ಸೊ ಎಕ್ಸಾಮ್ ಫೀಸ್ಗೆ ಒಂದೂವರೆ ಲಕ್ಷದಷ್ಟು ಅಡ್ಜಸ್ಟ್ ಮಾಡಬೇಕು ಯಾವ ರೀತಿ ಅಡ್ಜಸ್ಟ್ ಮಾಡೋದು ಅಂತ ತಲೆ ಓಡ್ತಾ ಇಲ್ವಲ್ಲ ಅಂತ ಮಾತಾಡ್ತಿರುವಾಗಲೇ ಅಲ್ಲಿಗೆ ಬಂದಂಥ ಸುರಸಂಗ್ ಹೇಳ್ತಾರೆ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ ಒಂದು ಕೆಲಸ ಮಾಡಿ ಅಲ್ಲಿರೋವಂಥ ಅಷ್ಟು ಲೆಕ್ಚರರ್ಸ್ಗೆ ಕಾಫಿನ ಆರ್ಡ್ರು ಮಾಡಿ ಅಂತ ಹೇಳುವಾಗ ಕಾಫಿ ತೊಗೊಂಡೋಗ್ತಿದ್ದಂಥ ಹುಡುಗನ ಕಿವಿಯಲ್ಲಿ ಸುರಸಂಗ್ ಏನೋ ಒಂದು ಐಡಿಯಾ ಹೇಳ್ತಾರೆ ಹಾಗೇನೆ ಕಾಫಿ ಕೊಡ್ಲಿಕ್ಕೆ ಬಂದಂತ ಕೂತಿರೋ ಕೂತಿರಂತ ಅಷ್ಟು ಲೆಕ್ಚರರ್ಸ್ ಹತ್ರ ಬರ್ತಾ ಇದಾರೆ ಅಕ್ಕ ರೈಡಿಗೆ ಬರ್ತಾ ಇದಾರೆ ಅಂತ ಅವ್ರ ಹೇಳ್ಬಿಡ್ತಾನೆ ಲೆಕ್ಚರರ್ಸ್ ಕೂಡ ಇಸ್ಕೊಂಡಿದಂಚ್ದ ಅಮೌಂಟ್ ನ ಕಿಟಕಿಯಿಂದ ಆಚೆ ಎಸೆದು ಬಿಡ್ತಾರೆ ಸೊ ಇದರಿಂದ ಹೀರೋಯಿನ್ ಹಾಗೆ ಅವ್ರ ಫ್ರೆಂಡ್ಸ್ ನ ಎಕ್ಸಾಮ್ ಫೀಸ್ ಏನ್ ಕಟ್ಬೇಕು ಅಂತಿದ್ರು ಅದ್ರ ಟೆನ್ಷನ್ ಸ್ವಲ್ಪ ಕಡಿಮೆ ಆಗುತ್ತೆ ಹಾಗೆ ಹೀರೋಯಿನ್ ಗೆ ಸುರಸಂಗನ್ ಮೇಲೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಬರುತ್ತೆ ಇದರಿಂದಾನೇ ಸ್ವಲ್ಪ ಅಡ್ವಾಂಟೇಜ್ ತಗೊಂಡ್ ಹೇಳ್ತಾರೆ ಡ್ರಿಂಕ್ಸ್ ನ ಸ್ವಲ್ಪ ಕಡಿಮೆ ಮಾಡಿ ಅಂತ ಅಂದ್ಬಿಟ್ಟು ಇದನ್ನು ಕೇಳಿಸ್ಕೊಂಡಂತ ಸುರಸಂಗ್ ಅವಳೆ ಎದುರುಗಡೆ ಡ್ರಿಂಕ್ಸ್ ಮಾಡ್ತಾ ಹೇಳ್ತಾನೆ ನಾನು ಡ್ರಿಂಕ್ಸ್ ಬಿಟ್ಬಿಟ್ಟೇನು ಜಾಸ್ತಿ ದಿನ ಬದುಕ್ತೀನಿ ಅಂತ ಅನ್ಕೊಂಡಿದ್ದೀರಾ ನಾನು ಆಲ್ರೆಡಿ ಸತ್ತೋಗ್ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಇದನ್ನ ನೋಡಿದಂಥ ನಮಗೆ ಗೊತ್ತಾಗೋದೇನು ಅಂತಂದರೆ ಹೀರೋ ಮನಸ್ಸಲ್ಲಿ ಹೇಳಕ್ಕೆ ಆಗ್ದೆ ಇರುವಷ್ಟು ಜ್ವಾಲೆ ಉರಿತಾ ಇದೆ ಅಂತ ಅಂದ್ಬಿಟ್ಟು ಸೊ ಸೀನ್ ಕಟ್ ಮಾಡಿದ್ರೆ ನಮಗೆ ಸಾವಿತ್ರಿ ಟೀಚರ್ ಹಾಗೆ ಕಾವೇರಿನ ತೋರಿಸ್ತಾರೆ ಕಾವೇರಿ ಕೈಲಿ ಈಗಲೂ ಕೂಡ ಫೀಸ್ ಕಟ್ಟೋದಕ್ಕೆ ಆಗಿರೋದಿಲ್ಲ ಇದನ್ನು ಕೇಳಿಸ್ಕೊಂಡಂಥ ಟೀಚರ್ ಹೇಳ್ತಾರೆ ನಿನ್ನ ಥರ ಇಷ್ಟು ಚೆನ್ನಾಗಿ ಓದ್ತಾ ಇರೋವಂಥ ಹುಡುಗಿ ಫೀಸ್ ಕಟ್ಲಿಕ್ಕೆ ಯಾಕೆ ಇಷ್ಟು ಒದ್ದಾಡ್ತಾ ಇದೆಯಾ ಸೊ ನಿನ್ಗೋಸ್ಕರನೇ ಕೆಲವೊಂದು ಸ್ಪಾನ್ಸರ್ಗಳಿರ್ತಾರೆ ಅವರು ನಿಮಗೋಸ್ಕರ ಫೀಸ್ನ ಸ್ಪಾನ್ಸ್ ಮಾಡ್ತಾರೆ ಸೊ ಇದರಿಂದ ಯಾವುದೇ ಪ್ರಾಬ್ಲಮ್ಮು ಇಲ್ಲ ನಾನೊಂದು ಅಡ್ರೆಸ್ ಕೊಡ್ತೀನಿ ಅವ್ರಿಗೆ ಹೋಗಿ ಕೇಳು ನಿನ್ನ ಫೀಸಿಗೆ ಎಷ್ಟು ಅಮೌಂಟ್ ಬೇಕೋ ಅಷ್ಟು ಅಮೌಂಟ್ ಅವ್ರು ನಿನಗೆ ಪೇ ಮಾಡ್ತಾರೆ ಅಂತ ಅನ್ನೋ ಇವಾಗ ಇದನ್ನು ಕೇಳಿಸ್ಕೊಂಡಂಥ ಕಾವೇರಿ ಮ್ಯಾಮ್ ನನಗೆ ಒಬ್ಳಿಗೆ ಹೋಗೋಕ್ಕೆ ಭಯ ಸೊ ನೀವು ಬನ್ನಿ ಅಂತ ಹೇಳ್ತಾಳೆ ಸರಿ ಅಂತ ಅಂತಾರೆ ಮ್ಯಾಮ್ ನೆಕ್ಸ್ಟ್ ಡೇ ಸುರಸಂಗನ ಆಟೋದಲ್ಲೇನೆ ಕಾವೇರಿ ಫೀಸ್ನ ಇಸ್ಕೊಳ್ಳೋಕೆ ಅಂತ ಒಂದು ಸ್ಪಾನ್ಸರ್ ಹತ್ರ ಬರ್ತಾಳೆ ಆ ಸ್ಪಾನ್ಸರ್ ಯಾರಪ್ಪ ಅಂತಂದರೆ ನಾನೇನು ಮೂವಿ ಸ್ಟಾರ್ಟಿಂಗ್ನಲ್ಲಿ ಪರಮ ಪಾಪಿ ಅಂತ ಹೇಳಿದ್ನೋ ಆ ವ್ಯಕ್ತಿಯಾದ ರಂಗನ ಹತ್ರ ಬರ್ತಾರೆ ಹಾಗೆ ರಂಗ ಸಾವಿತ್ರಿ ಟೀಚರ್ ಹೇಳ್ದಂಗೆ ಕಾವೇರಿಗೆ ಒಂದೂವರೆ ಲಕ್ಷ ಚೆಕ್ ಬರೆದು ಕೊಡ್ತಾನೆ ಹಾಗೆಯೇ ನೀನು ವಾಟ್ಸಪ್ ನಂಬರ್ ಇದ್ರೆ ಕೊಡು ಅಂತ ಕೇಳೋವಾಗ ಕಾವೇರಿ ಹೇಳ್ತಾಳೆ ಸರ್ ನಾನು ಬೇಸಿಕ್ ಮೊಬೈಲ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ನನ್ನ ಹತ್ರ ವಾಟ್ಸಪ್ ಎಲ್ಲ ಇಲ್ಲ ಅಂತ ಹೇಳ್ತಾಳೆ ಇದನ್ನು ಕೇಳಿಸ್ಕೊಂಡಂಥ ರಂಗ ಓದೋ ಹುಡುಗಿಯಾಗಿ ವಾಟ್ಸಪ್ ಇಲ್ವಾ ಅದೆಲ್ಲ ಇರಬೇಕಲ್ವಾ ಅದೆಲ್ಲ ನೀನು ಓದಿಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವನೇ ಒಂದು ಮೊಬೈಲ್ ಕೊಡೋದಕ್ಕೆ ಹೋಗ್ತಾನೆ ಇದನ್ನ ನೋಡಿದಂಥ ಕಾವೇರಿ ಸರ್ ನಮ್ಮ ಮನೇಲಿ ಇದೆಲ್ಲ ಇಷ್ಟ ಆಗೋಲ್ಲ ಸರ್ ನಾನು ಕಾಸ್ಟ್ಲಿ ಮೊಬೈಲ್ ಯೂಸ್ ಮಾಡೋದು ಅದು ಅಲ್ಲದೆ ನೀವು ಆಲ್ರೆಡಿ ನನಗೆ ಒಂದೂವರೆ ಲಕ್ಷ ಕೊಟ್ಟಿದ್ದೀರಾ ಸೊ ಇಷ್ಟೇ ಹೆಲ್ಪ್ ಸಾಕು ಅಂತಂದ್ಬಿಟ್ಟು ಅದನ್ನು ನಿರಾಕರಿಸಿ ಅಲ್ಲಿಂದ ಎದ್ದು ಹೊರಟೋಗ್ತಾಳೆ ಒಂದು ದಿವಸ ಕಾವೇರಿ ರೋಡಲ್ಲಿ ಹೋಗಬೇಕಾದ್ರೆ ಅಲ್ಲೇ ಸಿಕ್ಕಂಥ ರಂಗ ಕಾವೇರಿಗೋಸ್ಕರ ಒಂದು ಸೀರೆ ತೊಗೊಂಡ್ಬಂದಿರ್ತಾನೆ ಸೊ ಅದನ್ನು ಕಾವೇರಿಗೆ ಕೊಡೋದಕ್ಕೆ ಅಂತ ಹೋದಾಗ ಆ ಕಾವೇರಿ ಸರ್ ನಮ್ಮ ಮನೇಲಿ ಇದನ್ನೆಲ್ಲ ತಗೊಂಡೋದ್ರೆ ಒಪ್ಪಲ್ಲ ಸರ್ ಬೈತಾರೆ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಕಾವೇರಿ ರಿಜೆಕ್ಟ್ ಮಾಡ್ತಾಳೆ ಹಾಗೆ ನೆಕ್ಸ್ಟ್ ಡೇ ಕಾವೇರಿ ಲವರ್ ಆಗಿರೋ ಅಂಥ ಸಜಿ ಅನ್ನೋನ್ ಬರ್ತಡೆ ಇರುತ್ತೆ ಸೊ ಅವ್ನ ಬರ್ತಡೇನ ಸೆಲೆಬ್ರೇಷನ್ ಮಾಡಲಿಕ್ಕೋಸ್ಕರ ಕಾವೇರಿ ಅವನ ಮನೆಗೆ ಬಂದಿರ್ತಾಳೆ ಸೊ ಇಬ್ಬರು ಸೇರಿ ಕೇಕ್ ಕಟ್ ಮಾಡ್ತಾರೆ ಹಾಗೆಯೇ ಸಜಿ ಕಾವೇರಿಗೆ ಕೇಕ್ ತಿನ್ನಿಸ್ತಾನೆ ಕೇಕ್ ತಿನ್ನಿಸ್ತಾ ತಿನ್ನಿಸ್ತಾ ಅವಳಿಗೆ ಕಿಸ್ ಕೂಡ ಮಾಡ್ತಾನೆ ನೆಕ್ಸ್ಟ್ ಸಜಿಯ ಪ್ರತಿಯೊಂದು ಮೂಮೆಂಟಿಗೂ ಕೂಡ ಕಾವೇರಿ ರೆಸ್ಪಾನ್ಸ್ ಮಾಡ್ತಾಳೆ ಹಾಗೆಯೇ ಅವರಿಬ್ಬರು ಇರೋ ಅಂಥದ್ದನ್ನ ಸಜಿಯ ಫ್ರೆಂಡ್ಸ್ ವೀಡಿಯೋ ಮಾಡ್ಕೊಳ್ತಾರೆ ಪ್ರೀತಿ ಅಂಥ ಸಂದರ್ಭದಲ್ಲಿ ಸಜಿಯ ಫ್ರೆಂಡ್ಸ್ಗಳು ಕೂಡ ಕಾವೇರಿಗೆ ಪರಿಚಯ ಇರೋ ಅಂಥವರೇ ಆಗಿರ್ತಾರೆ ಹಾಗೆ ಸಜಿಯ ಫ್ರೆಂಡ್ಸ್ ಬೇರೆ ಯಾರೂ ಅಲ್ಲ ರಂಗನ ಕೈ ಕೆಳಗಡೆ ಕೆಲಸ ಮಾಡ್ತಾ ಇರೋಂಥ ತಿರು ಹಾಗೆ ಅವ್ನ ಫ್ರೆಂಡ್ಸ್ ಈ ಕಾವೇರಿ ಪ್ರೀತಿ ಮಾಡ್ತಾ ಇರೋ ಸಜ್ಜಿ ಕೂಡ ಒಳ್ಳೆ ವ್ಯಕ್ತಿ ಆಗಿರೋಲ್ಲ ಅವ್ನು ಕೂಡ ತುಂಬಾನೇ ಕೆಟ್ಟ ವ್ಯಕ್ತಿ ಆಗಿರ್ತಾನೆ ಸೊ ಅವನ ಪ್ಲೇಸಿಂದ ಹೋದ್ಮೇಲೆ ಅಲ್ಲಿಗೆ ಈ ಮೂರು ಕೂಡ ಆಲ್ರೆಡಿ ವಿಡಿಯೋ ಮಾಡಿರೋದ್ನ ಕಾವೇರಿಗೆ ತೋರಿಸ್ತಾರೆ ಕಾವೇರಿಗೆ ಶಾಕ್ ಆಗುತ್ತೆ ಇದರಿಂದ ಬೇಜಾರಾದಂಥ ಕಾವೇರಿ ಅಳೋದಕ್ಕೆ ಶುರು ಮಾಡ್ತಾರೆ ಸೊ ಆಗ್ಲೇನೆ ಅಲ್ಲಿದ್ದಂಥ ತಿರು ಕಾವೇರಿಗೆ ಬೆಲ್ಟ್ ತಗೊಂಡು ದಾರುಣವಾಗಿ ಹೊಡಿತಾನೆ ಹಾಗೆ ಇವರು ಕೂಡ ಅವಳನ್ನ ಮಿಸ್ಯೂಸ್ ಮಾಡ್ಕೊಳ್ತಾರೆ ಸೊ ಇದೇ ಬೇಜಾರಲ್ಲಿ ಹತ್ಕೊಂಡು ಕೂತಿದ್ದಂತ ಕಾವೇರಿ ಹತ್ರ ಬಂದಂತ ರಂಗ ಅವೇರಿ ಕಾಲಿಗೆ ಚೈನ್ ಹಾಕ್ಬಿಟ್ಟು ಇನ್ಮೇಲಿಂದ ನೀನು ನಾನು ಕುಣಿಸೋ ಗೊಂಬೆ ಅಂತ ಅಂದ್ಬಿಟ್ಟು ರಂಗ ಅವಳನ್ನು ತುಂಬಾ ಮಿಸ್ಯೂಸ್ ಮಾಡ್ಕೊಳ್ತಾನೆ ಅವನ್ನ ಕಾಂಟ್ರಾಕ್ಟ್ಗಳನ್ನ ಸೈನ್ ಮಾಡಿಸ್ಕೊಳ್ಳಿಕ್ಕೆಲ್ಲ ಕಾವೇರಿನ ಆ ವ್ಯಕ್ತಿಗಳ ಹತ್ರ ಕಳಿಸ್ತಾ ಇರ್ತಾನೆ ಸೊ ಈ ರೀತಿ ಕಾವೇರಿ ಅವನತ್ರ ಸಿಕ್ಕಾಕೊಂಡಿರ್ತಾಳೆ ಸೊ ಯಾವ ರೀತಿ ಬಿಡಿಸ್ಕೊಳ್ತಾಳೆ ಮುಂದೆ ನೋಡೋಣ ಹಾಗೆ ನೆಕ್ಸ್ಟ್ ಸೀನಲ್ಲಿ ನಮಗೆ ರಂಗ ಸಾವಿತ್ರಿ ಟೀಚರಿಗೆ ಫೋನ್ ಮಾಡಿಬಿಟ್ಟು ಇವಳು ಅಳುಬ್ಳಾದ್ಲು ನನಗೆ ಇನ್ನೊಂದು ಹೊಸ ಹುಡುಗಿ ಬೇಕು ಅಂತ ಕೇಳ್ತಾ ಇರ್ತಾನೆ ಸೊ ನಾನು ಹೆಂಗಾದರೂ ಅರೇಂಜ್ ಮಾಡಿಕೊಡ್ತೀನಿ ಬಿಡು ಅಂತ ಇವಳು ಕೂಡ ಹೇಳ್ತಾಳೆ ಹಾಗೆಯೇ ಕೆಲವೊಂದು ಸ್ಟೂಡೆಂಟ್ಗಳನ್ನು ಬೇಕು ಬೇಕು ಅಂತಲೇ ಸಾವಿತ್ರಿ ಟೀಚರ್ ಫೇಲ್ ಮಾಡಿರ್ತಾರೆ ಅವರು ಚೆನ್ನಾಗಿ ಬರ್ದಿದ್ರು ಕೂಡ ಅವ್ರ ಕೈಲಿ ಫೀಸ್ ಕಟ್ಟೋ ಥರ ಆಗಬೇಕು ಅಂತ ಅಂದ್ಬಿಟ್ಟು ಫೇಲ್ ಮಾಡಿರ್ತಾರೆ ಆದರೆ ಕಾವೇರಿ ಮಾತ್ರ ಪಾಸಾಗಿದ್ದರೂ ಕೂಡ ತುಂಬಾ ಬೇಜಾರು ಮಾಡಿಕೊಂಡೆ ಅಲ್ಲಿಂದ ಹೋಗ್ತಾ ಇರ್ತಾಳೆ ಇದನ್ನ ನೋಡಿದಂಥ ಹೀರೋಯಿನ್ನಿಗೂ ಶಾಕ್ ಆಗುತ್ತೆ ಏನಪ್ಪ ಇದು ನಾವೆಲ್ಲ ಫೇಲ್ ಆಗಿದ್ದೀವಿ ಬಟ್ ಇವಳು ಪಾಸಾಗಿದ್ದರೂ ಕೂಡ ಇಷ್ಟು ಖುಷಿ ಅಲ್ಲ ಇಷ್ಟು ಬೇಜಾರಿಂದ ಹೋಗ್ತಿದ್ದಾಳಲ್ಲ ಅಂತ ಅಂದ್ಬಿಟ್ಟು ಸೊ ಅದೇ ಟೈಮಿಗೆ ಸಾವಿತ್ರಿ ಟೀಚರು ಅಲ್ಲಿರೋಂಥ ಒಂದು ಸ್ಟೂಡೆಂಟಿಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿಬಿಟ್ಟು ಏನಮ್ಮ ಫೇಲ್ ಆಯ್ತಾ ನೆಕ್ಸ್ಟ್ ಫೀಸ್ ಕಟ್ಟಕ್ಕೆ ಏನು ಮಾಡ್ತೀಯಾ ಅಂತೆಲ್ಲ ಕೇಳ್ತಿರ್ತಾರೆ ಸೊ ಅದೇ ಟೈಮ್ಗೆ ಹೀರೋಯಿನ್ನು ವಾಯ್ಸ್ ರೆಕಾರ್ಡರ್ಗೆ ಹಾಕು ಅಂತ ಹೇಳ್ತಾಳೆ ಇದನ್ನು ಕೇಳಿಸ್ಕೊಂಡಂಥ ಈ ಹುಡುಗಿ ಕೂಡ ವಾಯ್ಸ್ ರೆಕಾರ್ಡರ್ಗೆ ಹಾಕ್ತಾಳೆ ಹಾಗೇ ಸಾವಿತ್ರಿ ಟೀಚರ್ ಮಾತಾಡ್ತಿದ್ದಂಥ ಪ್ರತಿಯೊಂದು ಮಾತನ್ನು ಕೂಡ ಇವ್ರು ರೆಕಾರ್ಡ್ ಮಾಡ್ಕೊಳ್ತಿರ್ತಾರೆ ಹಾಗೆ ಸಾವಿತ್ರಿ ಟೀಚರ್ ಹೇಳ್ತಾರೆ ನನಗೊಬ್ಬ ಪರಿಚಯ ಇರುವಂಥ ವ್ಯಕ್ತಿ ರಂಗ ಅಂತಿದ್ದಾರೆ ಅವರು ನಿಮ್ಮ ಎಕ್ಸಾಮ್ಸಿಗೆಲ್ಲ ಅವರು ಸ್ಪಾನ್ಸರ್ ಮಾಡ್ತಾರೆ ಆದರೆ ನೀವು ಮಾಡಬೇಕಾಗಿರೋದಿಷ್ಟೇ ಅವ್ರು ಏನೇ ಹೇಳಿದ್ರು ಕೇಳಿ ಸಾಕು ಅಂತ ಹೇಳ್ತಾರೆ ಇದನ್ನು ಕೇಳಿಸ್ಕೊಂಡಂಥ ಹೀರೋಯಿನ್ಗೆ ತುಂಬಾನೇ ಕೋಪ ಬರುತ್ತೆ ನಿಮ್ಮ ನಿಮ್ಮಗಳನ್ನು ಕೂಡ ಇದೇ ಥರ ಮಾಡ್ತೀರಾ ಇದೇ ತರ ಕಳಿಸ್ತೀರಾ ಅಂತೆಲ್ಲ ಬೈತಾಳೆ ಇದನ್ನು ಕೇಳಿಸ್ಕೊಂಡಂಥ ಸಾವಿತ್ರಿ ಟೀಚರ್ಗೂ ತುಂಬಾ ಕೋಪ ಬರುತ್ತೆ ಹಾಗೆಯೇ ಈಗೇನು ಮಾತಾಡಿದರೂ ಆ ರೆಕಾರ್ಡ್ಸ್ನ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ತಾರೆ ಸೊ ಈ ರೆಕಾರ್ಡು ನ್ಯೂಸ್ ಚಾನಲ್ಗೂ ಹೋಗುತ್ತೆ ಫುಲ್ ವೈರಲ್ ಕೂಡ ಆಗುತ್ತೆ ಹಾಗೆಯೇ ಆ ಟೀಚರ್ನ ಪೊಲೀಸ್ನವರು ಬಂದು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಸೊ ನೆಕ್ಸ್ಟ್ ಸೀನ್ನಲ್ಲಿ ನಮಗೆ ಈ ಸ್ಟೂಡೆಂಟ್ಸ್ಗಳನ್ನೆಲ್ಲ ಅವ್ರ ಪ್ರಿನ್ಸಿಪಲ್ ಅವ್ರ ಚೇಂಬರಿಗೆ ಕರೆದಿರ್ತಾರೆ ಹಾಗೆಯೇ ನೀವು ಈ ರೀತಿ ವಿಷಯ ಗೊತ್ತಾದಾಗ ಫಸ್ಟ್ ನನಗೆ ಕಂಪ್ ಮಾಡಬೇಕಿತ್ತು ಅದು ಬಿಟ್ಟು ಹೇಗೆ ಈ ರೀತಿ ವಿಷಯನ ಸ್ಪ್ರೆಡ್ ಮಾಡಿ ಮಾಡಿದ್ರಿ ಹಾಗೇನೆ ನೀವು ಮಾಡಿರೋಂತ ರೆಕಾರ್ಡ್ ಕೂಡ ಫೇಕ್ ಅಂತ ಆಗ್ಬೋದು ಸರಿಯಾದ ಎವಿಡೆನ್ಸ್ ಇದ್ರೆ ಮಾತ್ರ ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಅಂತ ಅಲ್ಲಿರುವಂತ ಲಾಯರ್ ಕೂಡ ಹೇಳ್ತಾರೆ ಅನ್ಸುತ್ತೆ ಸರಿ ಎವಿಡೆನ್ಸ್ ನ ಕಲೆಕ್ಟ್ ಮಾಡಿ ಕೊಟ್ಟರೆ ನನಗಾದಂಥ ಅನ್ಯಾಯ ಇನ್ಯಾವ ಹೆಣ್ಮಕ್ಳಿಗೂ ಆಗಲ್ಲ ಅಂತ ಅನ್ಕೊಂಡು ಲಾಯರ್ನ ಕೇಳ್ತಾಳೆ ಯಾವ್ದಾದ್ರು ವಿಡಿಯೋ ಎವಿಡೆನ್ಸ್ ಸಿಕ್ಕಿದ್ರೆ ಸರಿ ಹೋಗ್ಬೋದಾ ಅಂತ ಕೇಳುವಾಗ ಲಾಯರ್ ಹೇಳ್ತಾರೆ ಹೌದು ಈ ರೀತಿ ಏನಾದರೂ ವಿಡಿಯೋ ಎವಿಡೆನ್ಸ್ ಸಿಕ್ಕಿದ್ರೆ ಅವರನ್ನು ಹತ್ತು ವರ್ಷ ಹಾಕೋ ಸಾಧ್ಯತೆ ಇದೆ ಅಂತ ಹೇಳುವಾಗ ಕಾವೇರಿ ಒಂದು ಪ್ಲಾನ್ ಮಾಡ್ಕೊಂಡು ಅವರೆಲ್ಲ ಇರುವಂತ ಮನೆಗೆ ಹೋಗ್ತಾಳೆ ಓದೋಡು ಅರುಣ್ ಅನ್ನೋ ಹುಡುಗನ ಲ್ಯಾಪ್ಟಾಪ್ ತಗೊಂಡ್ ಬಾ ಹೊಸ ರೀತಿಯಲ್ಲಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ ಹಾಗೆ ಅವ್ನು ಮುಚ್ಕೊಂಡು ಮಲಗಿರೋ ಟೈಮ್ ನೋಡಿಕೊಂಡು ಅವ್ನಿಗೆ ಒಂದು ಮತ್ ಬರೋ ಇಂಜೆಕ್ಷನ್ ಕೊಟ್ಟು ಅನ್ಕಾನ್ಶಿಯಸ್ ಮಾಡ್ತಾಳೆ ಹಾಗೆನೆ ಅವ್ನು ಲ್ಯಾಪ್ಟಾಪ್ ಒಳಗೆ ತಗೊಂಡೋಗಿದ್ರಿಂದ ಆ ಲ್ಯಾಪ್ಟಾಪ್ ಅಲ್ಲಿ ಇದ್ದಂತ ಪ್ರತಿಯೊಂದು ಎವಿಡೆನ್ಸ್ ಕೂಡ ಹೀರೋಯಿನ್ ಆಗಿರೋ ಗಾಯತ್ರಿಗೆ ಕಳಿಸ್ತಾಳೆ ಸೊ ಗಾಯತ್ರಿ ಕಳಿಸದ ಮೇಲೆ ಒಂದೇ ಸಮ ಫೋನ್ ಮಾಡಿದ್ರು ಕೂಡ ಗಾಯತ್ರಿ ಕ್ಲಾಸ್ ರೂಮ್ ಅಲ್ಲಿ ಇರೋ ಕಾರಣ ಅವಳು ಫೋನ್ ಪಿಕ್ ಮಾಡೋದಿಲ್ಲ ಸೊ ಈ ಕಡೆ ಅವನು ರೂಮ್ಗೆ ಹೋಗಿ ತುಂಬಾ ಹೊತ್ತಾದ್ರೂ ಬಂದಿಲ್ಲ ಅಂತ ಬಿಟ್ಟು ಅವ್ನ್ ಫ್ರೆಂಡ್ಸ್ ಬಂದು ಡೋರ್ ನಾಕ್ ಮಾಡ್ತಾರೆ ಸೊ ಇವಾಗ ಕಾವೇರಿಗೆ ಏನ್ ಮಾಡಬೇಕು ಅಂತಾನೆ ಗೊತ್ತಾಗೋದಿಲ್ಲ ಮೊಬೈಲ್ ನ ತೆಗೆದು ಕಿಟಕಿಯಿಂದ ಆಚೆ ಎಸ್ತು ಪಾಯ್ಸನ್ ಕುಡಿತಾಳೆ ಹಾಗೆ ಅವಳಲ್ಲೇ ಸತ್ ಹೋಗ್ತಾಳೆ ಒಳಗಡೆ ಬಂದಂತ ಅರುಣ್ ಫ್ರೆಂಡ್ಸ್ ಗೆ ಗೊತ್ತಾಗುತ್ತೆ ಅವ್ಳನ್ನ ಅನ್ಕಾನ್ಶಿಯಸ್ ಮಾಡಿದ್ಲು ಕಾವೇರಿ ಅಂತ ಅಂದ್ಬಿಟ್ಟು ಹಾಗೆಯೇ ಲ್ಯಾಪ್ಟಾಪಲ್ಲಿ ಅಲ್ಲಿ ಯಾರಿಗೋ ಒಬ್ಬರಿಗೆ ಎಲ್ಲಾ ವಿಡಿಯೋಸ್ ಕಳಿಸಿದಾಳೆ ಅಂತ ಗೊತ್ತಾದಾಗ ಯಾರು ಅಂತ ಚೆಕ್ ಮಾಡಿದಾಗ ಅದು ಗಾಯತ್ರಿ ಅಂತ ಗೊತ್ತಾಗುತ್ತೆ ಸೊ ಎಲ್ಲ ಎವಿಡೆನ್ಸು ಗಾಯತ್ರಿ ಕಳಿಸಿದ್ದಾರೆ ಅಂತಂದ್ಮೇಲೆ ಇನ್ನು ಗಾಯತ್ರಿನ ಕೂಡ ಬದುಕೋದಕ್ ಬಿಡಬಾರ್ದು ಅಂತ ಅಂದ್ಬಿಟ್ಟು ಇವರೆಲ್ಲರೂ ಕೂಡ ಗಾಯತ್ರಿನ ಹುಡ್ಕೊಂಡು ಹೋಗ್ತಾರೆ ಹೀರೋಯಿನ್ ಗಾಯತ್ರಿ ಕೂಡ ಬಂದಿರೋ ವಿಡಿಯೋನ ಚೆಕ್ ಮಾಡಬೇಕಾದ್ರೆ ಕರೆಕ್ಟ್ ಟೈಮ್ಗೆ ಅಲ್ಲಿಗೆ ಬಂದಂತ ಈ ನಾಲ್ಕು ಜನ ಹುಡುಗರು ಕೂಡ ಅವಳ ಮೇಲೆ ಇರಕ್ತಾರೆ ಹಾಗೆಯೇ ಹೇಗಾದರೂ ಸರಿ ಅವಳನ್ನು ಸಾಯಿಸಬೇಕು ಅಂತ ಕಾಲೇಜ್ ಪೂರ್ತಿ ಓಡಾಡಿಸ್ತಾರೆ ಗಾಯತ್ರಿ ತುಂಬ ಕಡೆ ಬಚ್ಚಿಟ್ಕೊಳ್ಳೋಕೆ ಟ್ರೈ ಮಾಡಿದ್ರು ಕೂಡ ಅವಳಿಗೆ ಎಲ್ಲಿಗೂ ಕೂಡ ಬಚ್ಚಿಟ್ಕೊಳ್ಳೋಕಾಗದೇ ಇಲ್ಲ ಕೊನೆಗೆ ಅನಾಟಮಿ ಲಾಬಿಗೆ ಹೋಗ್ತಾಳೆ ಸೊ ಟೈಮ್ ನೋಡ್ಕೊಳುವಾಗ ಒಂದು ಗಂಟೆಗಿನ್ನೂ ಹತ್ತು ನಿಮಿಷ ಇರುತ್ತೆ ಸೊ ಹೇಗಾದರೂ ಸರಿ ಈ ಹತ್ತು ನಿಮಿಷನ ತಳ್ಳದ್ರೆ ಕರೆಕ್ಟಾಗಿ ಒಂದು ಗಂಟೆಗೆ ಸುರಸಂಗ್ ಅವ್ನ ತಂಗಿನ ನೋಡೋಕ್ಕೆ ಬಂದೇ ಬರ್ತಾನೆ ಅಂತ ಗೊತ್ತಿರೋದ್ರಿಂದ ಸೀದಾ ಅವ್ನ ತಂಗಿ ಬಾಡಿ ಹತ್ರನೇ ಹೋಗಿ ನಿಂತ್ಕೊಳ್ತಾಳೆ ಹಾಗೆಯೇ ಅವಳಿಗೆ ಹೊಡಿಯಕ್ಕೆ ಬಂದಂಥ ಈ ಅಷ್ಟು ಜನದಲ್ಲಿ ಒಬ್ಬ ಅವಳ ತಂಗಿ ಮುಖಾನ ಇಟ್ಕೊಂಡು ಅವಳ ಹತ್ರ ಬೇಕಾದ್ರೆ ಬರ್ತಾ ನೋಡಿ ಹೀರೋ ಎಲ್ರಿಗೂ ಚೆನ್ನಾಗಿ ಚುಚ್ತಾನೆ ಎಲ್ಲರೂ ಕೂಡ ಅಲ್ಲಿಂದ ಹೊಡಿಸ್ಕೊಂಡು ಓಡೋರ್ಟ್ ಹೋಗ್ತಾರೆ ಹಾಗೆ ಸುರಸಂಗ್ ಗಾಯತ್ರಿ ಇಬ್ರು ಕೂಡ ಆಟೋ ಹತ್ಬೇಕು ಅಂತ ನಿಂತಿರುವಾಗ್ಲೇ ಅಲ್ಲಿಗೆ ಸುರಸಂಗ್ ಫ್ರೆಂಡ್ ಸುಬ್ಬು ಬಂದು ನಿಂತ್ಕೊಳ್ತಾನೆ ಆಗ್ಲೇನೆ ಜೀಪಲ್ಲಿ ಹೋಗ್ತಿದ್ದಂಥ ತಿರು ಒಂದು ಆರ್ ಬಾಟ್ಲಿನ ತೆಗೆದು ಹೀರೋಯಿನ್ ಮುಖದ ಮೇಲೆ ಹೆಸಿತಾನೆ ಅದೇ ಟೈಮಿಗೆ ಹೀರೋ ಹೀರೋಯಿನ್ ಈ ಕಡೆ ಹೇಳ್ಕೊಂಡಾಗ ಅನ್ಫಾರ್ಚುನೇಟ್ಲಿ ಅದು ಹೀರೋ ಫ್ರೆಂಡ್ ಆದ ಸುಬ್ಬು ತಲೆ ಮೇಲೆ ಬೀಳುತ್ತೆ ಹಾಗೆ ಅವನಿಗೆ ತುಂಬಾನೇ ಬ್ಲಡ್ ಲಾಸ್ ಆಗುತ್ತೆ ಆಗ್ಲೇನೆ ಅವನನ್ನ ಕರ್ಕೊಂಡೋಗಿ ಹೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಕೂಡ ಮಾಡ್ತಾರೆ ಸೊ ಇಲ್ಲಿಗೆ ಇಂಟ್ರವಾಲ್ ಹೊಸದಾಗಿ ಚಾನಲ್ ನ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಸೊ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದಂತ ಸುಬ್ಬುಗೆ ಡಾಕ್ಟರ್ ಬ್ಲಡ್ ತುಂಬಾ ಲಾಸ್ ಆಗಿರೋದ್ರಿಂದ ಬ್ಲಡ್ ನ ಅವಶ್ಯಕತೆ ಇದೆ ಅಂತ ಹೇಳಿ ಕಳಿಸ್ತಾರೆ ಸೊ ಅದೇ ಟೈಮ್ಗೆ ಅಲ್ಲಿಗೆ ಪೊಲೀಸ್ ಇನ್ಸ್ಪೆಕ್ಟರ್ ಕೂಡ ಬರ್ತಾರೆ ಓ ನೆಗೆಟಿವ್ ಬ್ಲಡ್ ಇಮಿಡಿಯೇಟ್ ಆಗಿ ಬೇಕು ಅರೇಂಜ್ ಮಾಡಿ ಅಂತ ಹೇಳಿಬಿಟ್ಟು ಅಲ್ಲಿಂದ ನರ್ಸ್ ಹೊರಟೋಗ್ತಾರೆ ಹಾಗೇನೆ ಗಾಯತ್ರಿಗೆ ತುಂಬಾನೇ ಭಯ ಇರುತ್ತೆ ಕೋರ್ಟಿಗೆ ಇನ್ನು ಎರಡು ದಿವಸ ರಜಾ ಇದೆ ಸೊ ಎವಿಡೆನ್ಸ್ ನ ಹೇಗಾದ್ರೂ ಸರಿ ಕೋರ್ಟ್ ಪ್ರೊಡ್ಯೂಸ್ ಮಾಡಿದ್ರೆ ಕೇಸು ಕಡೆಗೆ ಆಗ್ಬೋದು ಹಾಸ್ಪಿಟಲ್ ಅಲ್ಲಿ ಇರೋ ಮಾಡಿದ್ರೆ ಗಾಯತ್ರಿ ಹತ್ರ ಅಂತ ಎವಿಡೆನ್ಸ್ ಎದುರುಕೊಂಡು ನಮಗೆ ಕೊಟ್ಬಿಡ್ತಾಳೆ ಅಂತ ಪ್ಲಾನ್ ಮಾಡಿ ಅವ್ರದೇ ಆದ ಒಂದು ಮನುಷ್ಯನಿಗೆ ಇಂಜುರಿ ಮಾಡಿ ಹಾಸ್ಪಿಟಲಿಗೆ ಅಡ್ಮಿಟ್ ಆಗೋ ತರ ಮಾಡ್ತಾರೆ ಹಾಗೆ ಸುಬ್ಬುನ ಒಬ್ಬ ವ್ಯಕ್ತಿ ಕಾಯ್ತಾ ಇರ್ತಾನೆ ಸೊ ಅವನಿಗೆ ವಾಶ್ರೂಮ್ಗೆ ಅಂತ ಎದ್ದೋದಾಗ ಈ ಕೇಡಿ ಕಡೆ ಇದ್ದಂಥ ಆ ಪೇಶೆಂಟು ಇವನನ್ನು ಅಲ್ಲಿಂದ ಕಿಡ್ನ್ಯಾಪ್ ಮಾಡಿಕೊಂಡು ಕರ್ಕೊಂಡು ಹೋಗಿಬಿಡ್ತಾನೆ ಸೊ ಕರ್ಕೊಂಡು ಹೋಗಿ ಅವನನ್ನು ತುಂಬ ದಾರುಣವಾಗಿ ಅವ್ರಿಗೆ ಹೇಗಾದರೂ ಸರಿ ಭಯ ಹುಟ್ಟಿಸ್ಬೇಕು ಅನ್ನೋ ಉದ್ದೇಶದಿಂದ ಎಷ್ಟು ದಾರುಣವಾಗಿ ಆಗುತ್ತೋ ಅಷ್ಟು ದಾರುಣವಾಗಿ ಅವನನ್ನು ಕೊಂದು ಮರಕ್ಕೆ ಕಟ್ಟಾಕ್ತಾರೆ ಅಲ್ಲಿಗೆ ಬಂದಂಥ ವ್ಯಕ್ತಿ ಈ ರೀತಿ ಕೊಲೆ ಆಗಿರೋದನ್ನ ನೋಡಿ ಪೊಲೀಸಿಗೆ ಇನ್ಫಾರ್ಮೇಷನ್ ಕೊಡ್ತಾನೆ ಹಾಗೆ ಅಲ್ಲಿಗೆ ಬಂದಂಥ ಪೊಲೀಸವರೆಲ್ಲ ಈ ಬಾಡಿನ ನೋಡಿ ತುಂಬಾ ಭಯ ಪಡ್ತಾರೆ ಸೊ ಇದನ್ನ ನೋಡಿದಂಥ ಹೀರೋಯಿನ್ ಕೂಡ ಈ ರೀತಿ ದಾರುಣವಾಗಿ ನಮ್ಮೇಲಿರೋ ಕೋಪಕ್ಕೆ ಕೊಲೆ ಮಾಡಿದ್ದಾರೆ ಅಂತಂದರೆ ಅವ್ರನ್ನೆಲ್ಲ ಸುಮ್ಮನೆ ಬಿಡಲೇಬಾರ್ದು ಹೇಗಾದರೂ ಸರಿ ಅವರಿಗೆ ಶಿಕ್ಷೆ ಆಗೋ ಥರ ಮಾಡಲೇಬೇಕು ಅಂತ ಹೇಳ್ತಾಳೆ ಸೀನ್ ಕಟ್ ಮಾಡಿದ್ರೆ ನಮಗೆ ವಾಪಸ್ ಲ್ಯಾಬಿಗೆ ಹೋಗುತ್ತೆ ಸೀನು ಈ ಲ್ಯಾಬಲ್ಲಿ ಇದಂತ ಪ್ರೊಫೆಸರ್ ಹೇಳ್ತಾರೆ ಸ್ವಲ್ಪ ತಿಂಗಳ ಮಟ್ಟಿಗೆ ಮಾತ್ರ ಬಾಡಿಗನ್ನ ಇಟ್ಕೊಳಕಾಗೋದು ಮ್ಯಾನೇಜ್ಮೆಂಟ್ ಅಲ್ಲಿ ಡಿಸ್ಕಸ್ ಮಾಡಿದ್ದಾರೆ ಸೊ ಬಾಡಿನ ಡಿಸ್ಪೋಸ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ ಹೇಳೋವಾಗ ಇದನ್ ಕೇಳಿಸ್ಕೊಂಡಂತ ಸುರಸಂಗಿಗೆ ತುಂಬಾನೇ ಬೇಜಾರಾಗುತ್ತೆ ಹೇಗೋ ಇಸ್ ದಿವಸ ಅವನ ತಂಗಿನ ನೋಡಿ ಸಮಾಧಾನ ಮಾಡ್ಕೊಳ್ತಿದ್ದ ಸೊ ಇಲ್ಲಿ ನಮಗೆ ಒಂದು ಫ್ಲ್ಯಾಶ್ ಬ್ಯಾಕ್ ತೋರಿಸ್ತಾರೆ ಸುರಸಂಗ್ ಹಾಗೆ ಅವ್ನ ತಂಗಿ ಕಲಾಯಿಗೆ ಅಪ್ಪ ಅಮ್ಮ ಯಾರು ಕೂಡ ಇರಲ್ಲ ಸುರಸಂಗ್ನೆ ಅಪ್ಪ ಅಮ್ಮನ ಜಾಗದಲ್ಲಿ ನಿಂತ್ಕೊಂಡು ಕಲೈನ ನೋಡ್ಕೊಳ್ತಾ ಇರ್ತಾನೆ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಕಲೆ ಇಡೀ ಸ್ಟೇಟಿಗೆ ಫಸ್ಟ್ ಬಂದಿರ್ತಾಳೆ ಸೊ ಅವಳಗ್ ಇಂಟರ್ವ್ಯೂ ಮಾಡ್ಲಿಕ್ಕೆ ಬಂದಂಥವ್ರು ನೆಕ್ಸ್ಟು ನೀವು ಏನು ಓದಬೇಕು ಅಂತಿದ್ದೀರಾ ಅಂತ ಕೇಳೋವಾಗ ನನಗೆ ನಮ್ಮ ಅಣ್ಣ ನೋಡ್ಕೊಂಡಿದ್ರೆ ಅಷ್ಟೇ ಸಾಕು ಅಂತ ಹೇಳ್ತಾಳೆ ಇದನ್ನು ಕೇಳಿಸ್ಕೊಂಡಂಥ ಸುರಸಂಗಿಗೆ ತುಂಬನೇ ಬೇಜಾರಾಗುತ್ತೆ ಅವ್ನಿಗೆ ಹೇಗಾದರೂ ಸರಿ ಕಲೈನ ಡಾಕ್ಟರ್ ಓದಿಸ್ಬೇಕು ಅನ್ನೋ ಆಸೆ ಇರುತ್ತೆ ಯಾಕೆ ಅಂತಂದರೆ ಅವರಿರೋ ಅಂಥ ಊರಲ್ಲಿ ಯಾರೂ ಕೂಡ ಡಾಕ್ಟರ್ ಆಗಿರಲ್ಲ ಸೊ ಅವನ ತಂಗಿ ಹೇಗಿದ್ದರು ಟ್ವೆಲ್ತಲ್ಲಿ ಇಡೀ ಸ್ಟೇಟಿಗೆ ಫಸ್ಟ್ ಬಂದಿರೋದ್ರಿಂದ ಅವಳಿಗೆ ಡಾಕ್ಟರ್ ಓದಿಸ್ಬೇಕು ಅನ್ನೋ ಉದ್ದೇಶದಿಂದ ಅವರಿಬ್ಬರು ಕೂಡ ಸಿಟಿಗೆ ಬರ್ತಾರೆ ಸಿಟಿಗೆ ಬಂದಂಥವ್ರಿಗೆ ಅವ್ರ ಅಂಕಲ್ಲೇ ಹೆಲ್ಪ್ ಮಾಡ್ತಾರೆ ಹಾಗೆಯೇ ಕಲೈನ ಒಂದು ಪ್ರತಿಷ್ಠಿತ ಮೆಡಿಕಲ್ ಕಾಲೇಜಿಗೆ ಜಾಯಿನ್ ಮಾಡಿಸಿದಂಥ ಸುರಾಸಂಗೆಗೆ ಅವರ ಅಂಕಲ್ಲು ಒಂದು ಆಟೋ ಕೊಡಿಸ್ತಾರೆ ಆ ಆಟೋ ಸ್ಟ್ಯಾಂಡ್ ಕಾಲೇಜ್ ಹತ್ರನೇ ಇರೋ ಥರ ಮಾಡ್ಕೊಂಡಿರ್ತಾರೆ ಯಾವಾಗಲೂ ಕೂಡ ಅವ್ರ ತಂಗಿನ ನೋಡೋ ಉದ್ದೇಶದಿಂದ ಪ್ರತಿ ದಿವಸ ಒಂದು ಗಂಟೆ ಆಗ್ತಿದ್ದಂಗೆ ಆಟೋ ಸ್ಟ್ಯಾಂಡಿಗೆ ಬರ್ತಿದ್ದಂಥ ಅವ್ರ ತಂಗಿಗೆ ಅವ್ರ ಅಣ್ಣನೇ ಪ್ರೀತಿಯಿಂದ ಊಟ ಕೂಡ ಮಾಡಿಸ್ತಾ ಇರ್ತಾರೆ ಇದು ನೋಡ್ತಿದ್ರೇ ಗೊತ್ತಾಗುತ್ತೆ ಅವರಿಬ್ಬರ ಮಧ್ಯೆ ಎಷ್ಟು ಒಳ್ಳೆ ಬಾಂಧವ್ಯ ಇದೆ ಅಂತಂದ್ಬಿಟ್ಟು ಹಾಗೆಯೇ ಕಲಾಯ್ ಲೇಡೀಸ್ ಹಾಸ್ಟೆಲಿಗೆ ಸೇರಿಸಿರ್ತಾರೆ ಮನೆಯಿಂದ ಓಡಾಡೋದ್ಕಿಂತ ಹಾಸ್ಟೆಲ್ ಇಂದ ಓದೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹಾಗೇನೆ ನೆಕ್ಸ್ಟ್ ಸೀನ್ ನಲ್ಲಿ ಇನ್ನು ಕಾಲೇಜಿನ ಫೀಸ್ ಕಟ್ಟಿರೋದಿಲ್ಲ ಸೊ ಅವಳಿಗೆ ಹೆಲ್ಪ್ ಮಾಡ್ಲಿಕ್ಕೆ ಅಂತ ಮುಂದೆ ಬರೋದೇ ಈ ಸಾವಿತ್ರಿ ಟೀಚರ್ ನಾವು ಈ ಮುಂಚೆನೇ ನೋಡಿದೀವಿ ಸಾವಿತ್ರಿ ಟೀಚರ್ನ ಬುದ್ಧಿ ಎಂತದ್ದು ಅಂತ ಸೊ ಕಲೈಗೆ ಕೂಡ ಒಬ್ಬರು ಸ್ಪಾನ್ಸರ್ ಅವೈಲೇಬಲ್ ಇದ್ದಾರೆ ಅಂತ ಅಂದ್ಬಿಟ್ಟು ಆ ರಂಗನ ಹತ್ರನೇ ಕರ್ಕೊಬರ್ತಾರೆ ಬರ್ತಾರೆ ನಮ್ಮ ಅಣ್ಣನ ಆಟೋದಲ್ಲೇ ಬರ್ತೀನಿ ಅನ್ನುವಾಗ ನಿಮ್ಮ ಅಣ್ಣನಿಗೆ ಯಾಕೆ ಸುಮ್ಮನೆ ತೊಂದ್ರೆ ನಮ್ಮ ಕಾರ್ನಲ್ಲೇ ಹೋಗೋಣ ಅಂತ ಹೇಳಿ ಕರ್ಕೊಂಡು ಬಂದಿರ್ತಾಳೆ ಸೊ ರಂಗ ಕೂಡ ಅವಳಿಗೆ ಒಂದೂವರೆ ಲಕ್ಷದ ಚೆಕ್ ಕೊಡಬೇಕು ಅಂತಿರುವಾಗ ಅದನ್ನು ಇಸ್ಕೊಳ್ತಾನೆ ಬಾಗಿಲ ಕಡೆನೇ ನೋಡ್ತಿರ್ತಾಳೆ ಸೊ ಅವಳು ಅಷ್ಟರೊಳಗಡೆ ಅವರ ಅಣ್ಣ ಕೂಡ ಅಲ್ಲಿಗೆ ಬರ್ತಾರೆ ಕಲೆ ಹೇಳೋದೇನು ಅಂತಂದರೆ ನಮ್ಮ ಅಣ್ಣನಿಗೆ ಗೊತ್ತಿಲ್ಲದೇ ನಾನು ಯಾವ ವಸ್ತು ಯಾರತ್ರನೂ ಕೂಡ ಇಸ್ಕೊಳ್ಳೋದಿಲ್ಲ ಸೊ ಅವ್ರು ಬರಲಿ ಅಂತಲೇ ನಾನು ಕಾಯ್ತಾ ಇದ್ದೆ ಅಂತ ಹೇಳ್ತಾಳೆ ಆಗ ಬಂದಂಥ ಸುರಾಸಂಗ್ ಹೇಳ್ತಾರೆ ನಮ್ಮ ಹಳ್ಳಿಯವರೆಲ್ಲರೂ ಸೇರಿ ನನ್ನ ತಂಗಿನ ಓದಿಸ್ಬೇಕು ಅಂತ ಡಿಸೈಡ್ ಮಾಡಿರೋದು ಸೊ ಅದಕ್ಕೋಸ್ಕರ ನಾನು ಆಲ್ರೆಡಿ ಫೀಸ್ ಕಟ್ಟಿದ್ದೀನಿ ಈ ದುಡ್ಡನ್ನ ಇನ್ಯಾರಾದರೂ ಬ್ರಿಲಿಯಂಟ್ ಸ್ಟೂಡೆಂಟ್ ಇದ್ದರೆ ಅವ್ರಿಗೆ ಕೊಡಿ ಅಂತ ಅಂದ್ಬಿಟ್ಟು ಅವನ ಕೈಲಿದ್ದಂಥ ಇನ್ನೂರು ಮುನ್ನೂರು ರೂಪಾಯಿನ ಕೂಡ ರಂಗನ್ ಕೈಲಿ ಕೊಟ್ಬಿಟ್ಟು ಹೇಳ್ತಾನೆ ಸೊ ಆ ಸ್ಟೂಡೆಂಟಿಗೆ ಕೊಡಬೇಕಾದ್ರೆ ಈ ದುಡ್ಡನ್ನು ಕೂಡ ಕೊಡಿ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅವನ ತಂಗಿನಲ್ಲಿಂದ ಕರ್ಕೊಂಡು ಹೋಗ್ತಾನೆ ಇದನ್ನ ನೋಡ್ತಿದ್ದಂತ ಸರಸ್ವತಿ ಟೀಚರು ಹುಡ್ಗಿ ತುಂಬಾ ಇನ್ನೋಸೆಂಟ್ ಅನ್ಸುತ್ತೆ ಸೊ ನಾವ್ ಇವಳ ತಂಟೆಗೆ ಹೋಗೋದ್ ಬೇಡ ಅಂತಂದ್ರು ಕೂಡ ಅಲ್ಲೇ ಇದ್ದಂತ ತಿರು ಸರಸ್ವತಿ ಟೀಚರ್ ಹತ್ರ ಏನ್ ಕೆಲ್ಸ ಹುಡ್ಗಿನ್ ಕರ್ಕೊಂಬರೋದಷ್ಟೇ ಕೆಲ್ಸ ಮುಂದಿಂದು ನಾವು ನೋಡ್ಕೊಳ್ತೀವಿ ಅವಳನ್ ಮಾತ್ರ ಸುಮ್ನೆ ಬಿಡೋದೇ ಇಲ್ಲ ಇನ್ನೋಸೆಂಟ್ ಇರೋದಾಳಲ್ವ ಅವಳಿಗೆ ಸೆಂಟಿಮೆಂಟಲ್ ಆಗೇ ಹೊಡಿತೀನಿ ಅಂತ ಹೇಳ್ತಾನೆ ಹಾಗೆಯೇ ಅವ್ರ ಅಣ್ಣನ ಹತ್ರ ಯಾರೋ ಒಂದು ವ್ಯಕ್ತಿನ ಕಳಿಸ್ಬಿಟ್ಟು ಅವ್ನು ಫೋನ್ ಇಸ್ಕೊಳ್ಳೋ ಥರ ಮಾಡಿ ಹಾಗೆಯೇ ಫೋನ್ ಇಸ್ಕೊಂಡಂಥವೂ ಅವನ ತಂಗಿಗೆ ಫೋನ್ ಮಾಡಿಬಿಟ್ಟು ಹೇಳ್ತಾನೆ ನಿಮ್ಮ ಅಣ್ಣನಿಗೆ ಆ್ಯಕ್ಸಿಡೆಂಟ್ ಆಗಿದೆ ಅಂತ ಅಂದ್ಬಿಟ್ಟು ಹಾಗೆಯೇ ಅಣ್ಣನ ಫೋನನ್ನು ನೀರಿಗೆ ಕೂಡ ಎಸೆದ್ಬಿಡ್ತಾನೆ ಇದರಿಂದ ಅವರಿಬ್ಬರ ಮಧ್ಯೆ ಮಾತಾಡಲಿಕ್ಕೆ ಅಂತಿದ್ದಂಥ ಒಂದು ಕನೆಕ್ಷನ್ ಕೂಡ ಹೋಗುತ್ತೆ ಸೊ ಅಲ್ಲಿದ್ದಂಥ ತಲೆಗೆ ತುಂಬಾ ಗಾಬರಿ ಆಗುತ್ತೆ ಅವರ ಅಣ್ಣನಿಗೆ ಆ್ಯಕ್ಸಿಡೆಂಟ್ ಆಗಿದೆ ಅನ್ನೋ ವಿಷಯ ಕೇಳಿಬಿಟ್ಟು ಸೊ ಅದೇ ಗಾಬರಿನಲ್ಲಿ ಹಾಸ್ಪಿಟಲಿಗೆ ಹೋಗಿ ಹೋಗೋಣ ಅಂತಂದ್ಬಿಟ್ಟು ಹಾಸ್ಟೆಲ್ ಹೊರಟಾಗ ಯಾವ್ದೋ ಒಂದು ಕಾರ್ ಬರುತ್ತೆ ಸೊ ಆ ಕಾರಿಗೆ ತಲೈ ಹತ್ಕೊಂಡು ಹೋಗ್ತಾಳೆ ಸೀನ್ ಕಟ್ ಮಾಡಿದ್ರೆ ತಲೈನ ಒಂದು ತೋಟದಲ್ಲಿ ಯಾರೋ ಅವಳನ್ನ ತುಂಬಾನೇ ಬರ್ಬರವಾಗಿ ಅತ್ಯಾಚಾರ ಮಾಡಿ ಕೊಂದಿರ್ತಾರೆ ಈ ವಿಷಯ ಗೊತ್ತಾದಂತ ಸುರಾಜ್ ಸಂಘ ಅಲ್ಲಿಗೆ ಬಂದು ತುಂಬಾ ಅಂದ್ರೆ ತುಂಬಾನೇ ಅಳ್ತಾನೆ ಅಷ್ಟೊಂದು ಪ್ರೀತಿಸ್ತಿದ್ದಂಥ ತಂಗಿಗೆ ಇಂಥ ಪರಿಸ್ಥಿತಿ ಬಂತಲ್ಲ ಅಂತ ಅಂದ್ಬಿಟ್ಟು ಹಾಗೆಯೇ ಫೈನಲಿ ಪೊಲೀಸ್ ಬಂದವರು ಬಾಡಿನ ಹೋಗ್ತೀರಾ ಅಂತ ಕೇಳುವಾಗ ಸುರಾಸಂಗ್ ಹೇಳ್ತಾನೆ ನನ್ನ ತಂಗಿಗೆ ಡಾಕ್ಟರ್ ಆಗ್ಬೇಕು ಅನ್ನೋ ಆಸೆ ಇತ್ತು ಅವಳು ಡಾಕ್ಟರ್ ಅಂತೂ ಆಗಕ್ ಅಟ್ಲೀಸ್ಟ್ ಅವಳ ಬಾಡಿ ಇಲ್ಲಿಯೇ ಇರಲಿ ಸೊ ಇಲ್ಲಿ ಡಾಕ್ಟರ್ ಆಗ್ಬೇಕಂತಿರೋರ್ಗಾದ್ರೂ ಹೆಲ್ಪ್ ಆಗ್ಲಿ ಅಂತ ಹೇಳ್ತಾನೆ ಸೊ ಫೈನಲಿ ಅವಳ ಬಾಡಿನ ತಗೊಂಡೋಗಿ ಅಂತಂದಿದ್ದಕ್ಕೆ ಅವಳ ಫಿನರಲ್ ನ ಈಗ ಮಾಡಿ ಅವಳ ಆತ್ಮಕ್ಕೆ ಶಾಂತಿ ಕೊಡಿಸಿರ್ತಾರೆ ಸೀನ್ ಕಟ್ ಮಾಡಿದ್ರೆ ಹೀರೋಯಿನ್ ಕಾವೇರಿಗೆ ತುಂಬಾನೇ ಸಲ ಫೋನ್ ಮಾಡಿದ್ರು ಕೂಡ ಫೋನ್ ಸ್ವಿಚ್ ಆಫ್ ಬರ್ತಾ ಇರೋದಾಗಿ ತಿಳಿಸ್ತಾಳೆ ಹಾಗೇನೆ ಕಾವೇರಿಗೆ ಏನೋ ಆಗಿದೆ ಅನ್ಸುತ್ತೆ ಆದ್ರಿಂದ ಅವಳ ಮೊಬೈಲ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಹಿಂಗೆ ಬಿಟ್ಟರೆ ಸರಿ ಹೋಗಲ್ಲ ನಾವು ಯಾವುದಾದ್ರು ಪೊಲೀಸಿಗೆ ಕಂಪ್ಲೇಂಟ್ ಕೊಡೋಣ ಅಂತ ಅನ್ನೋವಾಗ ಸುರಸಂಗ್ನ ಅಂಕಲ್ ಹೇಳ್ತಾರೆ ನನಗೊಬ್ರು ಎ ಸಿ ಗೊತ್ತಿದ್ದಾರೆ ಸೊ ಅವ್ರಿಗೆ ಎಲ್ಪ್ ಕೇಳೋಣ ಅಂತ ಅಂದ್ಬಿಟ್ಟು ಅವ್ರು ಕೂಡ ಹೆಲ್ಪ್ ಮಾಡಲಿಕ್ಕೆ ಒಪ್ಕೊಳ್ತಾರೆ ಹಾಗೆಯೇ ಕೋರ್ಟ್ ಓಪನ್ ಆಗೋವರೆಗೂ ಕೂಡ ಹೀರೋಯಿನನ್ನು ಅವರೇ ಪ್ರೊಟೆಕ್ಟ್ ಮಾಡ್ತೀನಿ ಅಂತ ಹೇಳಿ ಈರೋಯಿನನ್ನು ಅವ್ರ ಜೊತೆನೇ ಕರ್ಕೊಂಡು ಹೋಗ್ತಾರೆ ಸೊ ಈ ಕಡೆ ಕಾವೇರಿ ಆಚೆ ಕಡೆ ಎಸ್ತಿದ್ದಂಥ ಫೋನು ಒಂದು ಮಗು ಕೇಳಿ ಸಿಗತ್ತೆ ಹಾಗೆ ಅವ್ರ ಅಮ್ಮ ಸ್ವಿಚ್ ಆನ್ ಕೂಡ ಮಾಡ್ತಾರೆ ಸ್ವಿಚ್ ಆನ್ ಮಾಡಿರೋ ಅಂಥ ಮೆಸೇಜ್ ಸೂರಾಸಂಗಿಗೆ ಬರುತ್ತೆ ಸೊ ಆ ತಕ್ಷಣ ಸೂರಾಸಂಗ್ ಅವ್ರಿಗೆ ಕಾಲ್ ಮಾಡಿದಾಗ ಅವ್ರು ಹೇಳ್ತಾರೆ ಈ ರೀತಿ ತೋಟಕ್ಕೆ ಹೋದಾಗ ನಮಗೆ ಮೊಬೈಲ್ ಸಿಕ್ತು ಅಂತ ಹೇಳಿಬಿಟ್ಟು ಸೊ ಆಗ್ಲೇ ಸುರಸಂಗ್ ಇದು ನನ್ನ ಸಿಸ್ಟರ್ ಮೊಬೈಲು ಅಂತ ಹೇಳಿ ಅವರಿರೋ ಅಂಥ ಪ್ಲೇಸಿಗೆ ಬಂದು ಆ ಮೊಬೈಲ್ನ ಕಲೆಕ್ಟ್ ಮಾಡಿಕೊಂಡು ಮೊಬೈಲ್ ನಿಮಗೆ ಎಲ್ಲಿ ಸಿಕ್ತು ಅಂತ ಕೇಳೋವಾಗ ಸಿಕ್ಕಂಥ ಪ್ಲೇಸ್ನ ಅವ್ರು ಕರ್ಕೊಬಂದು ತೋರಿಸ್ತಾರೆ ಸೀನ್ ಕಟ್ ಮಾಡಿದ್ರೆ ನಮಗೆ ಎ ಸಿ ಪೊಲೀಸ್ ಇನ್ಸ್ಪೆಕ್ಟರ್ ಗಾಯತ್ರಿನ ಒಂದು ಗೆಸ್ಟ್ ಹೌಸಿಗೆ ಕರ್ಕೊಂಡ್ಬಂಡಿರ್ತಾನೆ ಈ ಪ್ಲೇಸು ತುಂಬಾ ಸೇಫ್ ಆಗಿದೆ ನಿನ್ ಮೊಬೈಲ್ ಅಲ್ಲಿ ಏನು ಎವಿಡೆನ್ಸ್ ಇದೆಯೋ ಅದನ್ನ ಕೊಡು ನಾನು ಸೇಫ್ ಆಗಿರ್ತೀನಿ ಅಂತ ಹೀರೋಯಿನ್ ಮೊಬೈಲ್ ಇಸ್ಕೊಳ್ತಿರುವಾಗ್ಲೇನೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಆ ರಂಗ ರಂಗನ್ ಕಡೆಯವರು ಬಂದು ಅವ್ರನ್ನ ನೋಡ್ತಾ ಇರೋದಾಗಿ ತೋರಿಸುತ್ತಾರೆ ಇದನ್ನ ನೋಡಿದ್ರೆ ನಮಗೆ ಗೊತ್ತಾಗೋದೇನು ಅಂತಂದ್ರೆ ಅಲ್ಲಿ ಬಂದಂತ ಇನ್ಸ್ಪೆಕ್ಟರ್ ಎ ಸಿ ಕೂಡ ಕರಪ್ಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಸೊ ಇನ್ಸ್ಪೆಕ್ಟರ್ ಮೊಬೈಲ್ ಅಲ್ಲಿ ಇದ್ದಂತ ಎವಿಡೆನ್ಸ್ ನ ಡೆಸ್ಟ್ರಾಯ್ ಮಾಡ್ತಾರೆ ಆದ್ರೆ ಸುರಸಂಗಿಗೆ ಕಾವೇರಿ ಮೊಬೈಲ್ ಸಿಕ್ಕಿರೋದ್ರಿಂದ ಸೊ ಇವನತ್ರ ಕೂಡ ಎವಿಡೆನ್ಸ್ ಸಿಕ್ಕಿರುತ್ತೆ ನಮ್ಗೆ ಹೀರೋಯಿನ್ ಅನ್ನು ತೋರಿಸ್ತಾರೆ ಈರೋಯಿನ್ ಕೊಟ್ಟಂತ ಟೀ ನಲ್ಲಿ ನಿದ್ರೆ ಬರುವಂತ ಮಾತ್ರೆ ಹಾಕಿರೋದ್ರಿಂದ ಹೀರೋಯಿನ್ ಅನ್ಕಾನ್ಶಿಯಸ್ ಆಗಿ ಮಲಗಿರ್ತಾಳೆ ಸೊ ಅವಳು ವಿಡಿಯೋನ ತೆಗಿಲಿಕ್ಕೋಸ್ಕರ ಎಲ್ಲರೂ ರೆಡಿ ಮಾಡಿರ್ತಾರೆ ಸೊ ಅವಳು ವಿಡಿಯೋ ತೆಗಿಯೋಕ್ಕೆ ಅಂತ ಹೋಗುವಾಗ್ಲೇ ಅಲ್ಲಿಗೆ ಬಂದಂಥ ಸಂಘ ಚೆನ್ನಾಗಿ ಎಲ್ರಿಗೂ ಹೊಡಿತಾನೆ ಸೊ ಅವರೆಲ್ರಿಗೂ ಯಾವ ರೇಂಜಿಗೆ ಹೊಡಿತಾನೆ ಅಂತಂದ್ರೆ ಅವ್ರು ಮಾಡಿರೋಂಥ ಪಾಪ ಅವ್ರ ಕಣ್ಮುಂದೆ ಬರಬೇಕು ಆ ರೇಂಜಿಗೆ ಅವರೆಲ್ಲರಿಗೂ ಹೊಡಿತಾನೆ ಈ ಫೈಟಿಂಗ್ನಲ್ಲಿ ಒಬ್ಬ ವ್ಯಕ್ತಿ ಸುರಸಂಗ್ನ ಎದೆಗೆ ಚಾಕು ಚುಚ್ಚಿ ಬಿಡ್ತಾನೆ ಸುರಸಂಗ್ ಕೋಪ ಇಲ್ಲಿ ಎಷ್ಟು ಮಟ್ಟಿಗೆ ಇರುತ್ತೆ ಅಂತಂದ್ರೆ ಉಗ್ರ ನರಸಿಂಹ ಆಗಿದ್ರೆ ಅವ್ರನ್ನೆಲ್ಲರೂ ಬಗ್ಗೆ ಅಷ್ಟು ಕೋಪ ಇರುತ್ತೆ ಸೀನ್ ಕಟ್ ಮಾಡಿದ್ರೆ ಆಲ್ರೆಡಿ ಕತ್ಲಾಗಿರತ್ತೆ ಸುರಸಂಗ್ ಈಗನೂ ಕೂಡ ಉಸಿರಾಡ್ತಾ ಇರ್ತಾನೆ ಅಲ್ಲಿಗೆ ಬಂದಂತ ಇನ್ಸ್ಪೆಕ್ಟರ್ ಅಲ್ಲಿರೋ ಅಂತ ಪ್ಲೇಸ್ನೆಲ್ಲ ಚೆಕ್ ಮಾಡಿದಾಗ ಅಲ್ಲಿ ಅವ್ರಿಗೆ ಯಾವುದೇ ಬಾಡಿ ಕೂಡ ಸಿಗೋದಿಲ್ಲ ಕೇವಲ ಬಟ್ಟೆಗಳು ಮಾತ್ರ ಬಿದ್ದಿರತ್ತೆ ಸೊ ಈ ರೀತಿ ಅವರಿಬ್ಬರು ಹುಡ್ಕಾಡ್ಬೇಕಾದ್ರೇನೆ ಅಲ್ಲಿದ್ದಂತ ನಾವು ಮೂವಿ ಸ್ಟಾರ್ಟಿಂಗಿಂದ ನೋಡಿದಂತ ಧರ್ಮರಾಜ್ ಅನ್ನೋ ಇನ್ಸ್ಪೆಕ್ಟರ್ ನಗಾಡೋದಿಕ್ಕೆ ಶುರು ಮಾಡ್ತಾರೆ ಹಾಗೇನೆ ಈ ಹಿಂದೆ ನಡೆದಂತ ಅಷ್ಟು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ ಈ ಫ್ಲಾಶ್ ಬ್ಯಾಕ್ ನಲ್ಲಿ ಮೂವಿ ಸ್ಟಾರ್ಟಿಂಗ್ ನಲ್ಲಿ ನೋಡಿದಂತ ಒಬ್ಬ ವ್ಯಕ್ತಿಯ ಪ್ರೈವೇಟ್ ಪಾರ್ಟಿಗೆ ಸ್ಪ್ರೇ ಮಾಡಿದ್ದು ಬೇರೆ ಯಾರು ಅಲ್ಲ ಅದು ಈ ಹೀರೋನೇ ಆಗಿರ್ತಾರೆ ಹಾಗೇನೆ ಪ್ಲಂಬರ್ ಒಂದು ಅಮಾಯಕ ಹುಡುಗಿನ ಉಸ್ರು ಕಟ್ಟಿ ಸಾಯಿಸಿರ್ತಾನೆ ಸೊ ಅವನನ್ನ ನೀರ್ ಟ್ಯಾಂಕಿಗೆ ಎತ್ತಾಕಿರೋದು ಬೇರೆ ಯಾರೂ ಅಲ್ಲ ಅದು ಕೂಡ ಸುರಸಂಗೇ ಆಗಿರ್ತಾರೆ ಸೊ ಈ ಎಲ್ಲಾ ಕೆಲಸಗಳನ್ನು ಮಾಡಿರೋದು ಸುರಸಂಗ್ ಅನ್ನೋ ವಿಷಯ ಆಲ್ರೆಡಿ ಧರ್ಮರಾಜಿ ಗೊತ್ತಿರತ್ತೆ ಹಾಗೆ ಹೀರೋ ಫ್ರೆಂಡ್ನ ನ ಹಾಸ್ಪಿಟಲ್ ಸೇರಿಸಿರ್ತಾರಲ್ವಾ ಅವನಿಗೆ ಓ ನೆಗೆಟಿವ್ ಬ್ಲಡ್ನ ಅವಶ್ಯಕತೆ ಇರೋದನ್ನ ನರ್ಸ್ ಬಂದ್ ಹೇಳದಂತ ಸಂದರ್ಭದಲ್ಲಿ ಪೊಲೀಸಿಗೆ ಫ್ಲಾಶ್ ಆಗುತ್ತೆ ಹೀರೋ ತೆಂಗಿಯ ಅತ್ಯಾಚಾರದ ಪ್ರಕರಣದಲ್ಲಿ ಸಿಕ್ಕಿರೋದು ಕೇವಲ ಎರಡೇ ಎರಡನೆಯ ಓ ನೆಗೆಟಿವ್ ರೇರ್ ಬ್ಲಡ್ ಗ್ರೂಪ್ ಅಂತ ಅಂದ್ಬಿಟ್ಟು ಸೊ ಸುಬ್ಬದು ಕೂಡ ಸೇಮ್ ಗ್ರೂಪ್ ಆಗಿರೋದ್ರಿಂದ ಇನ್ಸ್ಪೆಕ್ಟರ್ ಚೆಕ್ ಮಾಡಿಸ್ದಾಗ ಗೊತ್ತಾಗುತ್ತೆ ಈ ಒಂದು ಹೇಯ ಕೃತ್ಯ ಮಾಡಿರೋದು ಸುರಸಂಗ್ನ ಫ್ರೆಂಡಾದ ಫ್ರೆಂಡ್ ಆದ ಸುಬ್ಬುನೇ ಅಂತ ಈ ವಿಷಯನ ಇನ್ಸ್ಪೆಕ್ಟರ್ ಸುರಸಂಗಿ ಹೇಳ್ತಾರೆ ಇದನ್ನ ಕೇಳಿಸ್ಕೊಂಡಂತ ಸುರಸಂಗಿಗೆ ಎಷ್ಟು ಬೇಜಾರಾಗುತ್ತೆ ಅಂತಂದ್ರೆ ಒಬ್ಬ ಫ್ರೆಂಡ್ನ ಎಂತ ನಂಬಿರ್ತಾರೆ ಅಲ್ವಾ ಸೊ ತರ ಕೆಲಸ ಮಾಡೋದ್ನಲ್ಲ ಅಂತ ಅಂದ್ಬಿಟ್ಟು ತುಂಬಾ ಸಿಟ್ನಲ್ಲಿ ಇದ್ದಂತ ಸುರಸಂಗಿನೇ ಸುಬ್ಬುನ ಅಷ್ಟು ಬರ್ಬರವಾಗಿ ಕೊಲೆ ಮಾಡಿರ್ತಾನೆ ಸೊ ಈ ಎಲ್ಲ ವಿಷಯ ಇನ್ಸ್ಪೆಕ್ಟರ್ ಧರ್ಮರಾಜಿಗೆ ಗೊತ್ತಿದ್ರು ಕೂಡ ಅದ್ ಯಾವ್ದನ್ನು ಕೂಡ ಹೊರಗೆ ಬರ್ದೇ ಇರೋ ರೀತಿ ಅವರೇ ನೋಡ್ಕೊಂಡಿರ್ತಾರೆ ಹಾಗೇನೆ ಇನ್ಸ್ಪೆಕ್ಟರ್ ಧರ್ಮರಾಜ್ ಹೇಳೋದೇನು ಅಂತಂದ್ರೆ ಈ ರೀತಿ ಕೆಟ್ಟ ವ್ಯಕ್ತಿಗಳನ್ನ ಕೊಲ್ತಾ ಇರೋಂಥ ಸುರಸಂಗ್ ನನಗೆ ಕುಲಸ್ವಾಮಿ ಇದ್ದಂಗೆ ಅಂತ ಹೇಳ್ತಾರೆ ಹಾಗೇನೆ ಈ ಒಂದು ವಿಷಯನ ತುಂಬಾ ಪ್ರೌಡ್ ಆಗೇನೆ ಅವ್ರ ಸೀನಿಯರ್ ಆಫೀಸರ್ ಹತ್ರ ಹೇಳ್ತಾರೆ ಸೊ ಸೀನ್ ಕಟ್ ಮಾಡಿದ್ರೆ ನಮಗೆ ಸುರಸಂಗ್ ನ ಕೆಲವೊಂದು ಪೊಲೀಸ್ ಗಳು ಹೊಡಿತಾ ಇರೋದಾಗಿ ತೋರಿಸ್ತಾರೆ ಏನು ಅಂತಂದ್ರೆ ಅವ್ರಿಗೆ ಆಲ್ರೆಡಿ ಕೊಲೆ ಮಾಡಿರೋ ವ್ಯಕ್ತಿಗಳನ್ನ ಎಲ್ಲಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಸೊ ಆ ವ್ಯಕ್ತಿಗಳು ಯಾರು ಕೂಡ ಇನ್ನು ಸಿಕ್ಕಿರೋದಿಲ್ಲ ಅದರಿಂದ ಸುರಸಂಗ್ ಇಲ್ಲಿ ಅವ್ರನ್ನೆಲ್ಲ ಪೊಲೀಸ್ ಅವ್ರಿಗೆ ಒಪ್ಸಿರೋದಾಗಿ ಹೇಳ್ತಾನೆ ಸೊ ಯಾವ ರೀತಿ ಒಪ್ಸಿದಾನೆ ಮುಂದೆ ನೋಡೋಣ ಹಾಗೆ ಸೀನ್ ಕಟ್ ಮಾಡಿದ್ರೆ ನಮಗೆ ಮಾರ್ಚ್ ಫಾಸ್ಟ್ ಮಾಡ್ತಾ ಇರೋ ಪೊಲೀಸ್ ಅವ್ರನ್ನ ತೋರಿಸ್ತಾರೆ ಸೊ ಅಲ್ಲಿಗೆ ಬಂದಂತ ಸೀನಿಯರ್ ಆಫೀಸರ್ ಹೇಳೋದೇನು ಅಂತಂದ್ರೆ ಅವರ ಎದುರುಗಡೆ ಕೆಲವೊಂದು ಗೊಂಬೆಗಳನ್ನ ನಿಲ್ಸಿರೋ ಾರೆ ಸೊ ನೀವು ಕರೆಕ್ಟಾಗಿ ಏಮ್ ಮಾಡಿ ಶೂಟ್ ಮಾಡಿ ನಿಮ್ಮ ತಂಗಿಗೆ ಯಾರಾದರೂ ಅಬ್ಯೂಸ್ ಮಾಡಿದ್ರೆ ಎಷ್ಟು ಕೋಪ ಬರುತ್ತೆ ನಿಮಗೆ ಸೊ ಇವಾಗ ಒಂದು ಗುಂಡನ್ನು ಕೂಡ ವೇಸ್ಟ್ ಮಾಡ್ದಂಗೆ ಆ ಗೊಂಬೆಗಳಿಗೆ ಏಮ್ ಮಾಡಿ ಅಂತ ಹೇಳ್ತಾ ಇರುವಾಗಲೇ ನಮಗೆ ಗೊತ್ತಾಗೋದೇನು ಅಂತಂದ್ರೆ ಆ ಗೊಂಬೆಗಳ ಹಾಗೆ ನಿಂತಿರೋದು ಗೊಂಬೆಗಳಲ್ಲ ರಂಗ ಆ್ಯಂಡ್ ಟೀಮ್ ಅಲ್ಲಿ ನಿಂತಿದ್ದಾರೆ ಅಂತ ಗೊತ್ತಾಗುತ್ತೆ ಸೊ ಇಲ್ಲಿ ಶೂಟ್ಗೆ ಅಂತ ನಿಂತಿರೋಂಥ ಪೊಲೀಸ್ ಅವರೆಲ್ಲರೂ ಕೂಡ ಅಲ್ಲಿ ನಿಂತಿರೋಂಥ ಗೊಂಬೆಗಳು ಅಂದ್ಕೊಂಡು ಅವರೆಲ್ಲರನ್ನು ಕೂಡ ಶೂಟ್ ಮಾಡ್ತಾರೆ ಹಾಗೆ ಸೀನಿಯರ್ ಪೊಲೀಸಿಗೆ ಒಂದು ವಿಡಿಯೋ ಬಂದಿರತ್ತೆ ತಿರು ಮಾಡಿದಂಥ ಕಾವೇರಿ ಮೇಲಿನ ದೌರ್ಜನ್ಯ ಬಂದಿರತ್ತೆ ಸೊ ಇದನ್ನ ನೋಡಿ ಈ ಸೀನಿಯರ್ ಪೊಲೀಸ್ ಅವ್ರಿಗೂ ಕೂಡ ತುಂಬನೇ ಬೇಜಾರಾಗುತ್ತೆ ಸೊ ಅವ್ರ ಪ್ರಕಾರ ಈಗ ಕೊಟ್ಟಂತ ಶಿಕ್ಷೆ ಪರ್ಫೆಕ್ಟ್ ಆಗಿರುತ್ತೆ ಸೀನ್ ಕಟ್ ಮಾಡಿದ್ರೆ ನಮಗೆ ಜೈಲ್ನಲ್ಲಿರುವಂತಹ ಸುರಸಂಗನ ತೋರಿಸ್ತಾರೆ ಸೊ ಅವ್ರು ಇವಾಗ ಜೈಲಿಗೆ ಹಾಕಿರ್ತಾರೆ ಅಲ್ಲಿಗೆ ಬಂದಂಥ ಒಬ್ಬ ಕೈದಿ ತುಂಬನೇ ಗತ್ತಿಂದ ಯಾವುದೋ ಒಂದು ಹುಡುಗಿನ ಅತ್ಯಾಚಾರ ಮಾಡಿರೋದಾಗಿ ಹೇಳ್ತಿರ್ತಾರೆ ಸೊ ಸುರಸಂಗ ಆಲ್ರೆಡಿ ಅವ್ರೆಲ್ರಿಗೂ ಕೂಡ ಪನಿಷ್ಮೆಂಟ್ ಕೊಟ್ಟಿರೋ ಥರ ಈ ವ್ಯಕ್ತಿನೂ ಕೂಡ ನೀರಿನಲ್ಲಿ ಮುಳುಗಿಸಿ ಸಾಯಿಸ್ತಾರೆ ಸೊ ನಿಜವಾಗ್ಲೂ ಒಬ್ಬ ಜೆಂಟಲ್ ಮೆನ್ನ ಕರ್ತವ್ಯ ಪ್ರತಿಯೊಂದು ಹೆಣ್ಮಕ್ಳನ್ನು ಕಾಪಾಡೋದಾಗಿರುತ್ತೆ ಅಂತಾನೆ ಹೇಳ್ಬೋದು ಸೊ ಇಲ್ಲಿಗೆ ಈ ಮೂವಿ ಮುಗ್ದಿದೆ ಮೂವಿ ಹೇಗೆ ಬಂದಿದೆ ಅದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಯಾರಾದರೂ ಹೊಸದಾಗಿ ವಿಸಿಟ್ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೇನೆ ನಿಮ್ಮನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ ಸ್ಟಿಲ್ ದೆನ್ ಟೇಕ್ ಕೇರ್ ಲವ್ಯಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್